ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಹಿರಿಯರಿಗೆ ಪಾದಕಮಲ್ಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಯುವ ಸಂದೇಶವನ್ನು ಕೇಳೋದಕ್ಕೆ ಬಹಳ ಉತ್ಸಾಹದಿಂದ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ಆತ್ಮೀಯರೇ ಕಳೆದ ಒಂದೆರಡು ತಿಂಗಳಿಂದೀಚೆಗೆ ಸುಮಾರು ನಲವತ್ತು ಶಾಲೆಗಳು ವಸತಿ ಶಾಲೆಗಳನ್ನು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪ್ರಸಾರ ಮಾಡೋ ಸಲುವಾಗಿ ನಮ್ಮ ವಶಕ್ಕೆ ಕೊಟ್ಟಾಗ ಅಲ್ಲಿ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ನಿರಂತರ ಓಡಾಟದಿಂದಾಗಿ ಸ್ವಲ್ಪ ಗಂಟಲಿನ ಆರೋಗ್ಯ ಸರಿಯಿಲ್ಲ ಹಿಂದಿನ ದಿನ ಬಹುಶಃ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಬಹುಶಃ ನಿಮಗೆ ಕೇಳಲಿಕ್ಕೆ ನನ್ನ ಮಾತು ಆಗ್ತಾ ಇದೆ ಹಾಗಾಗಿ ದೇವತ್ರೆಯರ ಕೃಪೆಗೆ ನಾನು ಮನದುಂಬಿ ಅವರಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ದೂರದ ಮೈಸೂರಿನಿಂದ ಬಂದಿದ್ದೀನಿ ಆತ್ಮೀಯರೇ ಸ್ವಾಮಿ ವಿವೇಕಾನಂದ ಅನ್ನೋ ಹೆಸರನ್ನು ಕೇಳದವರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಯವರ ಹೆಸರು ಮತ್ತು ಅವರ ಭಾವಚಿತ್ರ ಫೋಟೋ ಎಲ್ಲ ಕಡೆಯೂ ಸಂಚಾರ ಮಾಡ್ತಾಯಿದೆ ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ಹುಟ್ಟಿದ ನೂರೈವತ್ತನೇ ವರ್ಷದಲ್ಲಿ ಇಡೀ ದೇಶದಾದ್ಯಂತ ಅಥವಾ ಇಡೀ ಪ್ರಪಂಚದಾದ್ಯಂತ ಆಶ್ರಮ ಅನೇಕ ಸಂಸ್ಥೆಗಳು ಸರ್ಕಾರಗಳು ನಡೆಸಿದಂಥ ವ್ಯಾಪಕ ಪ್ರಚಾರ ಕಾರ್ಯಕ್ರಮ ಈ ಮೂಲಕ ಸ್ವಾಮೀಜಿಯವರ ಚಿತ್ರ ಮತ್ತು ಅವರ ಹೆಸರು ದೇಶದ ಮೂಲೆ ಮೂಲೆಗೂ ತಲುಪಿತು ಎಲ್ರಿಗೂ ಗೊತ್ತಾಗಿದೆ ಆ ನಂತರದ ಹಂತ ಸ್ವಾಮೀಜಿಯವರ ಚಿಂತನೆಗಳ ಪ್ರಚಾರ ಆಗಬೇಕು ನೂರೈವತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕ ಉಪನ್ಯಾಸಗಳು ಅನೇಕ ಪುಸ್ತಕಗಳನ್ನು ಎಲ್ಲ ಕಡೆ ತಲುಪಿಸಿ ಸ್ವಾಮೀಜಿಯವರ ಚಿಂತನೆಗಳನ್ನು ವ್ಯಾಪಕಗೊಳಿಸುವಂಥ ದೊಡ್ಡ ಪ್ರಯತ್ನ ಅದಾಗಲೇ ನಡೆದಿದೆ ಅದರ ಮುಂದುವರಿದ ಭಾಗವಾಗಿ ಇನ್ನತ್ತು ವರ್ಷಗಳ ಕಾಲ ನಾವು ಸ್ವಾಮೀಜಿಯವರ ಚಿಂತನೆಗಳನ್ನು ದೇಶದಾದ್ಯಂತ ಪ್ರಸಾರ ಮಾಡಬೇಕಾದಂಥ ಅವಶ್ಯಕತೆ ಇದೆ ಯಾಕೆ ಸ್ವಾಮೀಜಿಯವರ ಚಿಂತನೆಯನ್ನೇ ಯಾಕೆ ಪ್ರಚಾರ ಮಾಡಬೇಕು ಏನು ಉಪಯೋಗ ಆದ್ದರಿಂದ ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಲಾಭದಾಯಕ ಆಗಿ ಪರಿಣಮಿಸಿರೋದ್ರಿಂದ ವ್ಯಾಪಾರಿ ಮನೋಭಾವ ಹೆಚ್ಚಾಗ್ತಿರೋದ್ರಿಂದ ಏನೇ ಕೆಲಸ ಮಾಡಬೇಕು ಅಂದರೂ ಅದರಿಂದ ಲಾಭ ಏನು ಅನ್ನೋ ಕೇಳೋ ಪ್ರವೃತ್ತಿ ಆರಂಭ ಆಗ್ಬಿಟ್ಟಿದೆ ಹೀಗಾಗಿ ಈ ಪ್ರಾಕ್ಟಿಕಲ್ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕು ಸ್ವಾಮಿ ವಿವೇಕಾನಂದರನ್ನು ಅವರ ಚಿಂತನೆಗಳನ್ನು ಪ್ರಚಾರ ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತ ಕೆಲವೊಂದಷ್ಟು ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ನೀವೆಲ್ಲ ಕೇಳು ಇರ್ತೀರಾ ಅಷ್ಟಾದರೂ ಮತ್ತೆ ಇನ್ನೊಂದು ಸಲ ಕೇಳದವರು ಕೇಳಿಸ್ಕೊಳ್ಳಿ ಕೇಳಿರೋರು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿರ್ತಕ್ಕಂಥ ಕಥೆಗಳು ಒಬ್ಬ ಯುವಕ ಇದ್ದ ಆತ ಸೈನ್ಯಕ್ ಸೇರಿದ್ದ ಸೈನ್ಯದಲ್ಲಿ ಆತನ ಕಣ್ಣೆದುರ್ಗಡೆನೆ ಮೂರ್ನಾಲ್ಕು ಜನ ಸ್ನೇಹಿತರು ಬಾಂಬ್ ಸ್ಫೋಟದಲ್ಲಿ ಸತ್ತು ಹೋಗ್ಬಿಟ್ರು ಹೀಗಾಗಿ ಆತನ ಅವಧಿಯು ಮುಗಿದಿತ್ತು ಆತ ವಾಪಾಸ್ ಅವನ ಕೆಲಸ ಬಿಟ್ಟು ಮರಳಿ ಬಂದಾಗ ಊರಿಗೆ ಜೀವನ ಜಿಗುಪ್ಸೆ ಅಂತ ಅನ್ನಿಸ್ತು ಸಾವನ್ನ ಅಷ್ಟು ಹತ್ತಿರದಿಂದ ನೋಡಿದ್ದರ ಪರಿಣಾಮವೋ ಏನೋ ಆತನಿಗೆ ಜೀವನ ಜಿಗುಪ್ಸೆಯಾಗಿ ಭಾಸವಾಯ್ತು ಆತ ಸಾಯ್ಬೇಕು ಅಂತ ಹೇಳಿ ರೈಲಿಗೆ ತಲೆ ಕೊಟ್ಟು ಸಾಯಬೇಕು ಅಂತ ಆತ್ಮಹತ್ಯೆ ಯೋಚನೆಯಲ್ಲಿ ನಡ್ಕೊಂಡು ಇದ್ದ ಸಮಯ ಟ್ರೈನ್ದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಡ ಆಯಿತು ಆ ಸಮಯವನ್ನು ಏನು ಮಾಡೋದು ರೈಲ್ವೆ ಟ್ರ್ಯಾಕ್ನಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬರು ಪುಸ್ತಕ ಮಾರಾಟ ಮಾಡ್ತಾ ಇದ್ರಂತೆ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ನಲ್ಲೂ ಒಂದು ಬುಕ್ ಸ್ಟಾಲ್ ಇದೆ ನೀವೆಲ್ಲರೂ ಗಮನಿಸಿದರೆ ಖಂಡಿತ ನೋಡಿರ್ತೀರಾ ಅಲ್ಲಿ ಸಿಕ್ಕಂಥ ಒಂದು ಚಿಕ್ಕ ಪುಸ್ತಕವನ್ನು ಒಂದು ರೂಪಾಯಿಂದ ಎರಡು ರೂಪಾಯಿಯಿಂದ ಒಂದು ಪುಸ್ತಕವನ್ನು ತಗೊಂಡು ಆತ ಓದ್ತಾ ಕೂತ್ಕೊಂಡಂತೆ ಆ ಪುಸ್ತಕದಲ್ಲಿರ್ತಕ್ಕಂಥ ಕೆಲವೊಂದು ಹೇಳಿಕೆಗಳು ಆ ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಅಂತ ಹೇಳಿದ್ರೆ ಆತ ಆತ್ಮಹತ್ಯೆ ಆಲೋಚನೆಯನ್ನು ಕೈಬಿಟ್ಟ ವಾಪಸ್ ಊರಿಗೋದ ಯಾರು ಇತರರಿಗಾಗಿ ಬದುಕುತ್ತಾರೋ ಅವರು ಮಾತ್ರ ಬದುಕಿದಂತೆ ಯಾರು ತಮಗೋಸ್ಕರ ಬದುಕ್ತಾ ಇದ್ದಾರೋ ಅವರು ಬದುಕಿದ್ದು ಸತ್ತಂತೆ ಅನ್ನುವಂಥ ವಾಕ್ಯಗಳು ಅವರೊಳಗಡೆ ಇದ್ದಂಥ ಆತ್ಮವನ್ನು ಜಾಗೃತಗೊಳಿಸಿದವು ಅವರು ಊರಿಗೆ ವಾಪಸ್ ಬರ್ತಾರೆ ನಾನು ಇಷ್ಟು ದಿನ ನನಗೋಸ್ಕರ ಬದುಕಿದ್ದೀನಿ ಇತರರಿಗೋಸ್ಕರ ಬದುಕೋದು ಅಂದರೆ ಹೇಗಿರುತ್ತೆ ಅದನ್ನೊಂದು ಸಲ ಅನುಭವಿಸ್ಬೇಕಲ್ಲ ನಾನು ಜೀವಂತವಾಗಬೇಕಲ್ಲ ಹೇಳಿ ಅವ್ರು ವಾಪಸ್ ತಮ್ಮೂರಿಗೆ ಹೋಗ್ತಾರೆ ಊರನ್ನ ಒಂದು ಸಲ ಸರ್ವೆ ಮಾಡ್ಕೊಂಡು ಬಂದರೆ ಊರಿನಲ್ಲಿ ಏನೇನೆಲ್ಲ ಸೋಷಿಯಲ್ ಇವಿಲ್ಸ್ ಅಂತ ಕರಿತೀವೋ ಸಾಮಾಜಿಕ ಅನಿಷ್ಟಗಳು ಅಂತ ಕರಿತೀವೋ ಅದೆಲ್ಲವೂ ತಾಂಡವಾಡ್ತಾ ಇತ್ತು ಜಾತಿ ಪದ್ಧತಿ ಇರ್ಬೋದು ಕುಡಿತ ಇರ್ಬೋದು ಸೊಮಾರಿತನ ವ್ಯವಸಾಯ ಮಾಡದೆ ರೈತರು ಜಗಲಿಕಟ್ಟೆ ಮೇಲೆ ಕೂತು ಇಸ್ಪಿಟ್ ಆಡೋದನ್ನು ನೋಡಿದರು ಹೀಗಾಗಿ ಈ ಊರನ್ನ ಏನಾದರೂ ಮಾಡಿ ಬದಲಾಯಿಸಬೇಕು ಮಕ್ಕಳಿಗೆ ಗಂಡಸರು ಹೊಡೆಯೋದನ್ನು ನೋಡಿದರು ಇದನ್ನೆಲ್ಲ ಬದಲಾಯಿಸಬೇಕು ಅಂತ ಆ ಊರಿನ ಒಂದೊಂದೇ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಾ ಒಂದೊಂದನ್ನೇ ಪರಿಹಾರ ಮಾಡ್ತಾ ಬಂದು ಮೊದ ಮೊದಲು ವಿರೋಧಗಳನ್ನು ಎದುರಿಸಿ ಆ ನಂತರ ಊರನ್ನೇ ಬದಲಾಯಿಸಿ ಇಡೀ ದೇಶಕ್ಕೆ ಅವರು ಊರಿನ ಹೆಸರು ಹರಡುವಂತೆ ಮಾಡ್ತಾರೆ ಅವರು ಬೇರೆ ಯಾರೂ ಅಲ್ಲ ನೀವೆಲ್ಲರೂ ಪ್ರೀತಿಯಿಂದ ಅಣ್ಣ ಅಂತ ಕರಿತಕ್ಕಂಥ ಅಣ್ಣ ಹಜಾರೆ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಿ ಕೊಟ್ಟಂಥ ಒಬ್ಬ ಯುವಕ ಸ್ವಾಮೀಜಿಯವರ ಒಂದು ವಾಕ್ಯವನ್ನು ಓದಿ ತನ್ನ ಜೀವನವನ್ನು ಬದಲಾಯಿಸ್ಕೊಂಡಿದ್ದಷ್ಟೇ ಅಲ್ಲದೆ ಇಡೀ ಊರಿನ ಜೀವನವನ್ನು ಬದಲಾಯಿಸ್ತಾನೆ ಅರವತ್ತು ಎಪ್ಪತ್ತು ವರ್ಷ ವಯಸ್ಸಾದರೂ ನಿಮ್ಮಂಥ ಯುವಕರನ್ನ ತನ್ನಡೆಗೆ ಆಕರ್ಷಿಸಿ ಅವರ ಕಡೆಯಿಂದ ಸಾಮಾಜಿಕ ಕೆಲಸಗಳನ್ನು ಮಾಡಿಸೋದಕ್ಕೆ ಶಕ್ತಿ ಇದೆ ಅಂತಾದರೆ ಸ್ವಾಮೀಜಿಯವರ ಚಿಂತನೆಯ ಆ ತೀವ್ರತೆ ಆ ಪ್ರಖರತೆ ಆ ಶಕ್ತಿ ಎಷ್ಟಿರಬೇಕು ಅಂತ ನಾವು ಯೋಚನೆ ಮಾಡಬೇಕು ಈ ಕಾರಣಕ್ಕೋಸ್ಕರ ವಿವೇಕಾನಂದರ ಚಿಂತನೆಗಳನ್ನು ನಾವು ದೇಶದಾದ್ಯಂತ ಹರಡಬೇಕಾಗಿದೆ ಒಬ್ಬ ಹುಡುಗ ಇದ್ದ ಆತನಿಗೆ ಸೈನ್ಯಕ್ಕೆ ಸೇರಬೇಕು ಅಂತ ಭಾಳ ಆಸೆ ಆತ ಸೈನ್ಯಕ್ಕೆ ಸೇರಬೇಕು ಅಂಥೇಳಿ ಸೆಲೆಕ್ಷನ್ ಇದಕ್ಕೆ ಹೋಗ್ತಾನೆ ಅಲ್ಲಿ ಅವನನ್ನು ಎಲ್ಲ ಥರದ ಪರೀಕ್ಷೆಗಳು ನಡಿಬೇಕಾದ್ರೆ ದೈಹಿಕ ಪರೀಕ್ಷೆಗಳೆಲ್ಲದರಲ್ಲೂ ಉತ್ತೀರ್ಣನಾದ ರಿಟರ್ನ್ ಎಕ್ಸಾಮಲ್ಲಂತೂ ಅವನೇ ನಂಬರ್ ಒನ್ ಆದರೆ ಅವನು ರಿಜೆಕ್ಟ್ ಆದ ಯಾಕೆಂದರೆ ಅವನ ಐಸೈಟ್ ಚೆನ್ನಾಗಿರಲಿಲ್ಲ ಅಂತ ದೃಷ್ಟಿ ಚೆನ್ನಾಗಿಲ್ಲ ಅಂತ ಅವನನ್ನು ಅಲ್ಲಿಂದ ವಾಪಸ್ ಕಳಿಸ್ಬಿಡ್ತಾರೆ ಬ್ರಿಟಿಷರ ಕಾಲ ಅದು ಆದರೆ ಅದೇ ಹುಡುಗ ಮುಂದಿನ ದಿನದಲ್ಲಿ ಒಂದು ದಿನ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಒಂದು ದೊಡ್ಡ ಸೈನ್ಯವನ್ನ ಕಟ್ಟಿ ಅದರ ದಂಡಾಧಿಕಾರಿ ಆಗ್ತಾನೆ ಅಂದ್ರೆ ಸುಪ್ರೀಂ ಪವರ್ ಅವನೇನೆ ನಂಬರ್ ಒನ್ ಪೊಸಿಷನ್ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ಸೈನಿಕನಾಗೋದಕ್ಕೆ ರಿಜೆಕ್ಟ್ ಆದಂಥ ವ್ಯಕ್ತಿ ತಿರಸ್ಕಾರಕ್ಕೊಳಗಾದಂಥ ಒಬ್ಬ ವ್ಯಕ್ತಿ ಇಡೀ ಭಾರತದ ನ್ಯಾಷನಲ್ ಆರ್ಮಿಗೆ ದಂಡನಾಯಕನಾಗಿ ಬದಲಾಗ್ತಾನೆ ಅಥವಾ ಬೇರೆ ಯಾರು ಅಲ್ಲ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ನನ್ನ ಇವತ್ತಿನ ಈ ಬೆಳವಣಿಗೆಗೆ ನಾನೇನು ಆಗಿದ್ದೀನೋ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಅಂತ ಅವನು ಓದಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಇನ್ನೂ ಬದುಕಿದ್ದಾರೆ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರ ಮರಣ ನಂತರ ಬೇಲೂರು ಮಠಕ್ಕೆ ಹೋಗಿದ್ರಂತೆ ರಾಮಕೃಷ್ಣ ಆಶ್ರಮದ ಹೆಡ್ ಕ್ವಾರ್ಟರ್ಸ್ ಪ್ರಮುಖ ಮಠ ಮೊದಲನೇ ಮಠ ಅಥವಾ ದೊಡ್ಡ ಮಠ ಸೆಂಟರ್ ಅಂತೇನು ಕರಿತೀವೋ ಕೇಂದ್ರ ಮಠ ಅಲ್ಲಿಗೆ ಹೋಗಿದ್ರಂತೆ ವಿವೇಕಾನಂದರನ್ನು ಹುಡ್ಕೊಂಡು ಸ್ವಾಮೀಜಿ ನೋಡ್ಬೇಕು ನಾನು ಅಂತ ಅವ್ರು ಪುಸ್ತಕ ಓದಿದ್ರು ಕೊಲಂಬೋಯಿಂದ ಇಂದ ಆಲ್ಮೋರಕ್ಕೆ ಕೊಲಂಬೋ ಟು ಆಲ್ಮೋರಾ ಅನ್ನೋ ಪುಸ್ತಕವನ್ನು ಆ ಪುಸ್ತಕ ಓದಿ ಇನ್ಸ್ಪೈರ್ ಆಗಿ ಸ್ವಾಮೀಜಿ ನೋಡಲೇಬೇಕು ಅಂಥೇಳಿ ಅಲ್ಲಿಗೆ ಓದೋರಿಗೆ ಸ್ವಾಮೀಜಿ ಬದುಕಿಲ್ಲ ಅನ್ನೋ ವಿಚಾರ ಗೊತ್ತಾಯಿತು ನಾನು ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸಿ ಆಗ್ತೀನಿ ನನಗೆ ವೈರಾಗ್ಯ ಬಂದಿದೆ ನನಗೆ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾಗಿದೆ ಅಂತ ಹೇಳಿದಂಥ ಹುಡುಗನಿಗೆ ಅಲ್ಲಿಯ ಹಿರಿಯ ಯತಿಗಳು ಕರೆದು ಇಲ್ಲಪ್ಪ ನಿನ್ನ ಭವಿಷ್ಯ ಬೇರೇನೇ ಇದೆ ನೀನೊಬ್ಬ ಮಹಾಪುರುಷನಾಗಲಿ ಕೊಟ್ಟಿದ್ದೀಯಾ ದೇಶಕ್ಕೆ ನಿನ್ನ ಅವಶ್ಯಕತೆ ಇದೆ ಹೋಗಿ ಬಾ ವಿವೇಕಾನಂದರ ಆಶೀರ್ವಾದ ನಿನ್ನ ಮೇಲಿದೆ ಅಂಥೇಳಿ ವಿವೇಕಾನಂದರ ಆಶೀರ್ವಾದವನ್ನು ಕೊಟ್ಟು ಕಳಿಸಿದ್ರು ಆ ಹುಡುಗ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಬಿಟ್ಟ ಒಂದು ಹುಡುಗಿ ಇದ್ಲು ಆ ಹುಡುಗಿ ಸ್ಪೋರ್ಟ್ಸ್ ವುಮೆನ್ ಬ್ಯಾಸ್ಕೆಟ್ಬಾಲ್ ಆಡ್ತಾಯಿದ್ಲು ವಾಲಿಬಾಲ್ ಆರ್ ಬ್ಯಾಸ್ಕೆಟ್ಬಾಲ್ ಆಡ್ತಾಯಿದ್ಲು ಹುಡುಗಿ ತುಂಬ ಒಳ್ಳೆಯ ಸ್ಪೋರ್ಟ್ಸ್ ವುಮೆನ್ ಸ್ಟೇಟ್ ಲೆವೆಲಲ್ಲಿ ಆಡ್ತಾಯಿದ್ಲು ನ್ಯಾಷನಲ್ ಲೆವೆಲ್ಗೆ ಆಡಬೇಕು ಅನ್ನುವಂಥ ಆಸೆ ಇತ್ತು ಟೂರ್ನಮೆಂಟ್ಗೆ ಟ್ರೈನಲ್ಲಿ ಹೋಗಬೇಕಾದ್ರೆ ದರೋಡೆಕೋರು ಅವ್ರ ಟ್ರೈನಿನ ಬೋಗಿಗೆ ದಾಳಿ ಇಡ್ತಾರೆ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನು ಹಣವನ್ನು ಕೊಡಿ ಅಂತ ಕೇಳಬೇಕಾದ್ರೆ ಈಕೆ ಅದನ್ನು ಪ್ರತಿಭಟಿಸ್ತಾಳೆ ನಿಮಗೆ ಗೊತ್ತಿರಬೇಕು ಸಾಮಾನ್ಯವಾಗಿ ಯಾರಾದರೂ ಸ್ಪೋರ್ಟ್ಸ್ ಆಡ್ತಾರೆ ಅಂತ ಆದರೆ ಅವರಿಗೆ ಸ್ವಲ್ಪ ವಿಲ್ ಪವರ್ ಜಾಸ್ತಿ ಇರುತ್ತೆ ಶಕ್ತಿ ಜಾಸ್ತಿ ಇರುತ್ತೆ ಅಥವಾ ಮಾನಸಿಕ ಧೈರ್ಯ ಹೆಚ್ಚಾಗಿರ್ತದೆ ಹೀಗಾಗಿ ಆಕೆ ಪ್ರತಿಭಟಿಸ್ತಾಳೆ ಅನ್ಯಾಯವನ್ನ ದರೋಡಕೋರು ಅವಳನ್ನ ಅನಾಮತ್ತು ಎತ್ತಿ ರೈಲಿನಿಂದ ಆಚೆ ದಬ್ಬಿಡ್ತಾರೆ ಚಲಿಸ್ತಾ ಇರುವಂಥ ಟ್ರೈನಿನಿಂದ ಆಚೆ ಬಿದ್ದಂತ ಆ ಹೆಣ್ಣು ಮಗಳು ಪಕ್ಕದ ಟ್ರ್ಯಾಕಿಗೆ ಬೀಳ್ತಾಳೆ ಪಕ್ಕದ ಟ್ರ್ಯಾಕಲ್ಲಿ ಅದೇ ಸಮಯಕ್ಕೆ ಇನ್ನೊಂದು ಟ್ರೈನ್ ಬರುತ್ತೆ ಆಕೆಯ ಕಾಲ್ ಮೇಲೆ ಹತ್ಕೊಂಡು ಹೋಗ್ಬಿಡುತ್ತೆ ಒಂದು ಕಾಲ್ ಕಟ್ಟಾಯಿತು ಇನ್ನೊಂದು ಕಾಲ್ ಮುರಿದು ಹೋಯ್ತು ಆಲ್ಮೋಸ್ಟ್ ಅಲ್ಲಿ ಎರಡು ಕಾಲ್ ಹೋಯ್ತು ಹಾಕಿದ್ವು ಆಕೆಯನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೂ ಆ ಜಾಗದಲ್ಲಿ ಯಾರೂ ಇರಲಿಲ್ಲ ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂಥ ಆಕೆಯನ್ನು ಬೆಳಗ್ಗೆ ಒಬ್ಬ ಸಫಾಯಿ ಕರ್ಮಚಾರಿ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ನೋಡಿ ಆಸ್ಪತ್ರೆಗೆ ಸೇರಿಸ್ತಾನೆ ಆಪರೇಷನ್ ಆಗುತ್ತೆ ಅನಸ್ತೈಷಿಯ ಇಲ್ಲದೆ ಅವತ್ ಅವತ್ತಿನ ಸಮಯಕ್ಕೆ ಅನಸ್ತೇಶಿಯ ಅಲ್ಲಿರೋಲ್ಲ ಅನಸ್ತೇಶಿಯ ಇಲ್ಲದೇ ಇದ್ರೂ ಪರವಾಗಿಲ್ಲ ನೀವು ನನ್ನ ಆಪ್ರೇಷನ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟು ಆ ಹುಡುಗಿ ಆಪರೇಷನ್ ಆದ ನಂತರ ಎರಡು ಕಾಲು ತೆಗೆದು ಬಿಡ್ತಾರೆ ಆಕೆ ಶಾಶ್ವತ ಅಂಗವಿಕಲೆ ಒಬ್ಬ ಸ್ಪೋರ್ಟ್ಸ್ ವುಮೆನ್ಗೆ ಕಾಲಿಲ್ಲ ಹೇಳಿದ್ರೆ ಆಕೆಯ ಸ್ಥಿತಿ ಹೇಗಿರ್ಬೋದು ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಅಂದ್ಕೊಂಡು ಆಸೆ ಪಟ್ಟಿದ್ದಂಥ ಹೆಣ್ಣುಮಗಳು ಇನ್ಮೇಲೆ ಇನ್ನು ಆಟ ಆಡೋಕ್ಕಾಗಲ್ಲ ಹೇಳಿದ್ರೆ ಆಕೆಯ ಜೀವನ ಅಲ್ಲಿಗೆ ಮುಕ್ತಾಯ ಅಂತ ಮರುದಿನ ಪೇಪರಲ್ಲಿ ಬರುತ್ತೆ ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ಲು ಅಂತ ಆಕೆಯ ಗಾಯದ ಮೇಲೆ ಉಪ್ಪು ಸುರಿದಂತಾಗತ್ತೆ ಆಕೆ ಡಿಪ್ರೆಷನಿಗೆ ಹೋಗ್ತಾಳೆ ಆಕೆಯ ಅಣ್ಣನಿಗೆ ಆಕೆಯದೇ ಚಿಂತೆ ಏನು ಹಾಕ್ತಾಳೆ ಈ ಹುಡುಗಿ ಮುಂದಕ್ಕೆ ಜೀವನ ಹೇಗೆ ಮಾಡ್ತಾಳೆ ಅಂತ ಒಂದಿನ ಆಕೆ ಪೇಪರ್ ಓದಬೇಕಾದ್ರೆ ನ್ಯೂಸ್ ಪೇಪರ್ ಓದಬೇಕಾದ್ರೆ ಬಚೇಂದ್ರಿಪಾಲ್ರ ಇಂಟರ್ವ್ಯೂ ಬಂದಿರುತ್ತೆ ಅದನ್ನ ನೋಡಿ ಯಾಕೆ ನಿರ್ಧಾರ ಮಾಡ್ತಾಳೆ ನಾನು ಎವರೆಸ್ಟ್ ಹತ್ತಬೇಕು ಬಚಂದ್ರಿಪಾಲ್ ಯಾರು ಅಂತ ನಿಮ್ಗೆ ಗೊತ್ತು ಎವರೆಸ್ಟ್ ಹತ್ತಿದಂಥ ಭಾರತದ ಪ್ರಥಮ ಮಹಿಳೆ ಈಕೆ ಅಣ್ಣಂಗೆ ಹೇಳ್ತಾಳೆ ಅಣ್ಣ ಎವರೆಸ್ಟ್ ಏರಿದಂಥ ಪ್ರಥಮ ಮಹಿಳೆ ಬಚೇಂದ್ರಿಪಾಲ್ ಆಗಿರಬಹುದು ಆದರೆ ಎವರೆಸ್ಟ್ ಹತ್ತುವಂಥ ಮೊದಲ ಅಂಗವಿಕಲ ಭಾರತದ ಮಹಿಳೆ ಅದು ನಾನೇ ಆಗಿರ್ತೀನಿ ಅಂತ ಅಣ್ಣ ಅಂದ್ಕೊಂಡ ಡಿಪ್ರೆಷನಲ್ಲಿ ಹುಡುಗಿ ಹುಚ್ಚಿ ಆಗಿಬಿಟ್ಟಿದ್ದಾಳೆ ಅಂತ ಕಾಲಿರೋರೆ ಎವರೆಸ್ಟ್ ಹತ್ತಕ್ಕಾಗಲ್ಲ ಎವರೆಸ್ಟ್ ಇರಲಿ ನಮ್ಮೂರಿನ ಮೂರಿನ ಬೆಟ್ಟ ಹತ್ತಲಿಕ್ಕೆ ಸುಸ್ತಾಗ್ತೀವಿ ನಾವು ಆ ಹುಡುಗಿ ಕನಸ್ಕಂಡಿದ್ದು ಎವರೆಸ್ಟ್ ಹತ್ತಬೇಕು ಅಂತ ಆಕೆ ಬಚೇಂದ್ರಿ ಪಾಲ್ ಹತ್ರ ಹೋಗ್ತಾಳೆ ಬಚೇಂದ್ರಿ ಪಾಲ್ ಡೊನೇಷನ್ ಕೇಳಕ್ಕೆ ಬಂದಿರಬೇಕು ಅಂದ್ಕೊಂಡ್ರು ಆದರೆ ಅರುಣಿ ಮಾಸಿನ ಹೇಳ್ತಾಳೆ ಮೇಡಮ್ ನಾನು ಎವರೆಸ್ಟ್ ಹತ್ತಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಬಚೇಂದ್ರಿ ಪಾಲ್ ಹೇಳ್ತಾರೆ ಮಗು ನೀನದಾಗಲೇ ಎವರೆಸ್ಟ್ ಹತ್ತಿ ಆಗಿದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಆಕೆ ಹೇಳ್ತಾಳೆ ನೀನು ಅದಾಗಲೇ ಎವರೆಸ್ಟ್ ಏರಿಯಾ ಆಗಿದೆ ನೀನು ಯಾವತ್ತು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಎವರೆಸ್ಟ್ ಹತ್ತುತ್ತೀನಿ ಅಂತ ನಿರ್ಧಾರ ಮಾಡಿದ್ಯೋ ಅವತ್ತಿಗೆ ನೀನು ಹತ್ತಾಗಿದೆ ಆದರೆ ಪ್ರಪಂಚಕ್ಕೆ ನೀನು ತೋರಿಸ್ಬೇಕು ಎವರೆಸ್ಟ್ ಹತ್ತಿದ್ದೀನಿ ಅಂತ ಅದಕ್ಕೋಸ್ಕರ ನೀನು ಎವರೆಸ್ಟ್ ಹತ್ತಬೇಕು ನಾನು ನಿನಗೆ ಎಲ್ಲ ಥರದ ಸಹಕಾರ ಕೊಡ್ತೀನಿ ಅಂತ ಆಕೆಗೆ ಟ್ರೈನಿಂಗ್ ಕೊಟ್ಟು ನಿರಂತರ ವರ್ಷಾನುಗಟ್ಟಳೆ ಕಠಿಣ ತಪಸ್ಸಿನ ನಂತರ ಪ್ರಯತ್ನದ ನಂತರ ಪರಿಶ್ರಮದ ನಂತರ ಆಕೆ ಒಂದಿನ ಎವರೆಸ್ಟನ್ನು ಹತ್ತೇ ಬಿಡ್ತಾಳೆ ಆಕೆ ಎವರೆಸ್ಟ್ ಹತ್ತಿದ ನಂತರ ಮಾಡಿದ ಮೊದಲನೇ ಕೆಲಸ ಏನು ಅಂತ ಕೇಳಿದ್ರೆ ಅಲ್ಲಿ ಕಾಣ್ತಿದೆಯಲ್ಲ ಮೂರು ಫೋಟೋಗಳು ದಿವ್ಯಾಯರ ಫೋಟೋಗಳು ಅದನ್ನು ಎವರೆಸ್ಟ್ ಮೇಲ್ಗಡೆ ಇಟ್ಟಿದ್ದು ಅದರ ಪಕ್ಕದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತು ಯಾಕೆ ಅಂತ ಕೇಳಿದ್ರೆ ಅರುಣಿಮಾ ಸಿನ್ಹ ಹೇಳ್ತಾಳೆ ಆಕೆ ಹೆಸರು ಅರುಣಿಮಾ ಅಂತ ಆಕೆ ಹೇಳ್ತಾಳೆ ಇವತ್ತು ನಾನು ಎವರೆಸ್ಟ್ ಹತ್ತಿದ್ದೀನಿ ಅಂತ ಹೇಳಿದ ಕಾರಣ ಇದೇ ದಿವ್ಯತ್ರೆಯರು ಇದೇ ಸ್ವಾಮಿ ವಿವೇಕಾನಂದ ಎವರೆಸ್ಟ್ ಹತ್ತಬೇಕಾದ್ರೆ ಯಾವಾಗೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅನ್ನಿಸ್ತಾ ಇತ್ತು ಆಗೆಲ್ಲ ನಾನು ಬ್ಯಾಗಲ್ ಇದ್ದಂಥ ಸ್ವಾಮೀಜಿ ಫೋಟೋ ತೆಗೆದು ನೋಡ್ತಾ ಇದ್ದೆ ಅದೆಲ್ಲಿಂದಲೋ ಹುಮ್ಮಸ್ ಬರ್ತಾಯಿತ್ತು ಅದೆಲ್ಲೋ ಶಕ್ತಿ ತುಂಬಿಕೊಳ್ತಾ ಇತ್ತು ಮತ್ತು ಎವರೆಸ್ಟ್ ಏರತಕ್ಕಂಥ ಶಕ್ತಿ ನನ್ನ ದೇಹದಲ್ಲಿ ಸಂಚಾರ ಆಗ್ತಾ ಇತ್ತು ಅಂತ ಆ ಹುಡುಗಿ ಹೇಳ್ಕೊಳ್ತಾಳೆ ಅದಾದ ನಂತರ ಆಕೆ ಪ್ರಪಂಚದ ಏಳು ಅತಿದೊಡ್ಡ ಶಿಖರಗಳನ್ನು ಹತ್ತಬೇಕು ಅಂತ ನಿರ್ಧಾರ ಮಾಡಿದ್ಲು ಆಕೆ ಒಂದೊಂದಾಗಿ ಪೂರೈಸುತ್ತಾ ಅದಾಗಲೇ ಆ ಸಾಧನೆ ಮಾಡಿ ಪ್ರತಿಯೊಂದು ಶಿಖರದ ಮೇಲೂ ದಿವ್ಯಾತ್ರಿಯರ ಫೋಟೋವನ್ನು ಮತ್ತು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬಂದಿದ್ದಾಳೆ ವೀಲ್ ಚೇರ್ ಮೇಲೆ ಕೂತಂಥ ಒಬ್ಬಳು ಹೆಣ್ಣುಮಗಳು ಡಿಪ್ರೆಷನಲ್ಲಿದ್ದಂಥ ಹೆಣ್ಣುಮಗಳು ಆ ಸಾಧನೆ ಮಾಡೋದಕ್ಕೆ ಕಾರಣ ಮತ್ತೇನೂ ಅಲ್ಲ ಸ್ವಾಮಿ ವಿವೇಕಾನಂದರ ಚಿಂತನೆ ರೈಲ್ವೆ ಸ್ಟೇಷನಲ್ಲಿ ಒಬ್ಬ ಹುಡುಗ ಟೀ ಮಾರ್ತಾ ಇದ್ದ ಎಲ್ಲ ಗೊತ್ತಿರೋ ಕಥೆ ಟೀ ಮಾರ್ತಿದ್ದಂಥ ಹುಡುಗ ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ಒಂದು ಟೀ ಸ್ಟಾಲ್ ಇಡ್ತೀನಿ ಅಂತ ಹೇಳ್ಬೋದಿತ್ತೇನೋ ಕೆಟಲಲ್ಲಿ ಮಾರ್ತಿದ್ದಂಥ ಹುಡುಗ ಮೇಲೆ ಒಂದು ಅಂಗಡಿ ಇಡ್ತೀನಿ ಅಂತ ಹೇಳ್ಬೋದಿತ್ತು ಅಥವಾ ಒಂದು ನಾಲ್ಕೈದು ಫ್ರಾಂಚೈಸಿ ಮಾಡಿಕೊಂಡು ಒಂದು ಕಂಪ್ನಿ ಕಟ್ತೀನಿ ಅಂತ ಹೇಳ್ತಿದ್ನೇನೋ ಆದರೆ ಆ ಹುಡುಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಬಿಟ್ಟ ಆ ಹುಡುಗ ಬೇರೆ ಯಾರು ಅಲ್ಲ ನರೇಂದ್ರ ಮೋದಿ ಆ ವ್ಯಕ್ತಿ ನಿಮ್ಮ ಈ ಸಾಧನೆಗೆ ಕಾರಣ ಏನು ಅಂತ ಕೇಳಿದ್ರೆ ಹೇಳಿದ್ದು ಒಂದೇ ಉತ್ತರ ಸ್ವಾಮಿ ವಿವೇಕಾನಂದ ಅಂತ ನಾನು ಹೀಗೆ ಉದಾಹರಣೆ ಕೊಡ್ತಾ ಹೋದರೆ ನಿಮಗೆ ನೂರು ಉದಾಹರಣೆಗಳನ್ನ ಕೊಡಬಹುದು ನನಗೆ ಗೊತ್ತಿರುವಂಥದ್ದು ನನಗೆ ಇರತಕ್ಕಂಥ ಅದೆಷ್ಟಿದೆಯೋ ಸ್ವಾಮೀಜಿಯವರ ಚಿಂತನೆಯ ಪ್ರಭಾವಕ್ಕೆ ಯಾರೆಲ್ಲ ಬರ್ತಾರೋ ಆ ಎಲ್ಲ ಮಹಾ ಸಾಧನೆಗಳನ್ನು ಮಾಡಿಯೇ ಮಾಡ್ತಾರೆ ಅದು ಶತಸಿದ್ಧ ಯಾಕೆಂದರೆ ಸ್ವತಃ ಸ್ವಾಮೀಜಿ ಹೇಳ್ತಾರೆ ಯಾರು ನನ್ನ ಚಿಂತನೆಗಳನ್ನು ಓದ್ತಾರೋ ನನ್ನನ್ನು ಭಾವಿಸ್ತಾರೋ ಅವರೊಳಗಡೆ ಸ್ವತಃ ನಾನೇ ಶಕ್ತಿಯಾಗಿ ಸೇರ್ಕೊಳ್ತೀನಿ ಅಂತ ಬೇರೆಯವರ ದೇಹದ ಮುಖಾಂತರ ನಾನು ಕೆಲಸ ಮಾಡ್ತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ ಆ ಸ್ಪಿರಿಟ್ ಸ್ವಾಮೀಜಿ ಸ್ನೇಹಿತರೆ ಇನ್ನು ನಾವು ಜನ ಸೇರಿಕೊಂಡು ಇವತ್ತು ಕಲಿಯಬೇಕಾದಂಥ ವಿಚಾರ ಏನಪ್ಪ ರಾಮಕೃಷ್ಣ ಆಶ್ರಮಕ್ಕೆ ಬಂದು ಇವತ್ತು ಆ ಮಾಡಿಕೊಳ್ಳಬಹುದಾದಂಥ ದೊಡ್ಡ ಉಪಕಾರ ಏನು ಅಂತ ಹೇಳಿದ್ರೆ ಸ್ವಾಮೀಜಿಯವರ ಚಿಂತನೆಗಳ ಒಳಗಡೆ ನಾವು ಪ್ರವೇಶ ಮಾಡೋದು ಅಥವಾ ನಮ್ಮೊಳಗಡೆ ಸ್ವಾಮೀಜಿಯವರ ಚಿಂತನೆಗಳನ್ನು ಪ್ರವೇಶವನ್ನು ಮಾಡಿಸ್ಕೊಳ್ಳೋದು ಅದಾಗಲಿಲ್ಲ ಅಂದರೆ ಇವತ್ತಿಗೆ ಬಂದು ಉಪಯೋಗ ಆಗಲಿಲ್ಲ ಸ್ವಾಮೀಜಿಯವರ ಚಿಂತನೆಗಳನ್ನು ಒಳಕ್ಕೆ ತಕ್ಕೊಂಡಾಗ ನಮ್ಮಲ್ಲಿ ಅಮೂಲಾಗ್ರ ಪರಿವರ್ತನೆ ಆಗುತ್ತೆ ಟ್ರಾನ್ಸ್ಫಾರ್ಮೇಷನ್ ಅಂತೇನು ಕರಿತೀವೋ ಪರಿವರ್ತನೆ ಮಹಾಪರಿವರ್ತನೆ ಸಂಭವಿಸುತ್ತೆ ಪ್ರಯೋಗ ಮಾಡಿ ನೋಡಿ ಸ್ವಾಮೀಜಿ ಹೇಳ್ತಾರೆ ಯಾವುದನ್ನು ಪರೀಕ್ಷೆ ಮಾಡದೆ ಒಪ್ಕೊಳ್ಬೇಡಿ ಅಂತ ನಿಮಗೂ ನಾನು ಅದನ್ನೇ ಕರೆ ಕೊಡ್ತೀನಿ ನಾನು ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಆಶ್ರಮ ಹೇಳ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಪ್ಕೊಳ್ಬೇಕು ಅಂತಿಲ್ಲ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಆನಂತರವೇ ಒಪ್ಪಿಕೊಳ್ಳಿ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ದೇಶಭಕ್ತಿ ಇವತ್ತಿನ ಅವಶ್ಯಕತೆ ಏನು ಅಂತ ಸ್ನೇಹಿತರೆ ಸ್ವಾಮಿ ವಿವೇಕಾನಂದ ನೋಡೋದಕ್ಕೆ ಸಂತರಾಗಿ ಕಾಣ್ತಾರೆ ಸ್ವಾಮಿಯಾಗಿ ಕಾಣ್ತಾರೆ ಕಾವಿ ವಸ್ತ್ರವನ್ನು ಧರಿಸಿ ಒಬ್ಬ ಸನ್ಯಾಸಿ ತಕ್ಷಣ ನಮಗೆ ಕಾಣೋದು ಆದರೆ ಈ ಸನ್ಯಾಸಿಯೊಳಗೊಬ್ಬ ಯೋಧ ಇದ್ದ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಯಾರು ಸ್ವಾಮಿ ವಿವೇಕಾನಂದರನ್ನ ಪರಿಚಯ ಮಾಡಿಕೊಂಡಿಲ್ವೋ ಇನ್ನೂ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಸ್ವಾಮೀಜಿಯನ್ನು ಅಮೆರಿಕದಲ್ಲಿ ಸೈಕ್ಲೋನಿಕ್ ಮಾಂಕ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರಂತೆ ಚಿಕಾಗೋ ಸಮ್ಮೇಳನದ ನಂತರ ಸ್ವಾಮೀಜಿಯವರ ಭಾಷಣವನ್ನು ಕೇಳಿದ ನಂತರ ಪತ್ರಿಕೆಗಳಲ್ಲಿ ಅವ್ರನ್ನ ವರ್ಣಿಸಿದ್ದೇನೆಂದರೆ ಸೈಕ್ಲೋನಿಕ್ ಮಾಂಕ್ ಆಫ್ ಇಂಡಿಯಾ ಚಂಡಮಾರುತ ಸನ್ಯಾಸಿ ಅಂತ ವಾರಿಯರ್ ಮಾಂಕ್ ಯೋಧ ಸನ್ಯಾಸಿ ಅಂತೆಲ್ಲ ಅವರು ವರ್ಣಿಸ್ತಾರೆ ಯಾಕಂತ ಹೇಳಿದ್ರೆ ಸ್ವಾಮೀಜಿ ಆಧ್ಯಾತ್ಮ ಸಾಧನೆಯ ಜೊತೆ ಜೊತೆಗೆ ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡಿದ್ದವರು ಅದ್ಭುತ ದೇಶಭಕ್ತಿಯನ್ನು ತನ್ನೊಳಗೆ ಆವಾಹಿಸಿಕೊಂಡಿದ್ದವರು ದೇಶದ ವಿಚಾರ ಬಂದಾಗ ಮೊದಲು ನಿಲ್ತಿದ್ದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಹೀಗಾಗಿ ಸ್ವಾಮೀಜಿ ನಮಗೆ ಸಂತರಾಗಿ ಮಾತ್ರ ಕಾಣಲ್ಲ ಬದಲಾಗಿ ರಾಷ್ಟ್ರಭಕ್ತ ಸಂತರಾಗಿ ಕಾಣ್ತಾರೆ ಅವರು ನಮ್ಮ ದೇಶದಲ್ಲಿ ಹುಟ್ಟದೆ ಅನ್ನೋ ಕಾರಣಕ್ಕೋಸ್ಕರ ಈ ದೇಶವನ್ನು ಪ್ರೀತಿಸಿದ್ದಲ್ಲ ನಾನು ಈ ದೇಶದಲ್ಲಿ ಹುಟ್ಟಿಬಿಟ್ಟಿದ್ದೀನಿ ಹೀಗಾಗಿ ಪ್ರೀತಿಸಬೇಕು ಅಂತ ಸುಮ್ಮ ಸುಮ್ಮನೆ ಬ್ಲೈಂಡಾಗಿ ಕುರುಡರಾಗಿ ಈ ದೇಶವನ್ನು ಪ್ರೀತಿಸಿದವರು ಅಲ್ಲ ಈ ದೇಶದ ಭೂತ ಭವಿಷ್ಯ ವರ್ತಮಾನಗಳು ಮೂರನ್ನು ದರ್ಶನ ಮಾಡಿ ಈ ದೇಶವನ್ನು ಅವರು ಪ್ರೀತಿಸಿದ್ದು ಸ್ವಾಮೀಜಿ ಅಮೆರಿಕದಿಂದ ವಾಪಸ್ ಬಂದಾಗ ಒಂದು ಮಾತು ಹೇಳ್ತಾರೆ ಭಾರತದ ಭೂಮಿಯೇ ನನ್ನ ಸರ್ವೋಚ್ಚ ದೇವಲೋಕ ಈ ಮಣ್ಣಿನ ಕಣ ಕಣ ಪವಿತ್ರ ಈ ಜಗತ್ತಿನಲ್ಲಿ ಪುಣ್ಯ ಭೂಮಿ ಅಂತಕ್ಕಂಥ ಅಭಿದಾನಕ್ಕೆ ಬಿರುದಿಗೆ ಪಾತ್ರವಾಗಿರ್ತಕ್ಕಂಥ ಯಾವುದಾದ್ರೂ ದೇಶ ಅಂತಿದ್ರೆ ಅದು ನನ್ನ ಭಾರತ ಅಂತ ಹೇಳ್ತಾರೆ ಪುಣ್ಯಭೂಮಿ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಇರತಕ್ಕಂಥ ಜಗತ್ತಿನ ಏಕೈಕ ರಾಷ್ಟ್ರ ಅದು ಭಾರತ ಅಂತ ಸ್ವಾಮೀಜಿ ಹೇಳ್ತಾರೆ ನಾನು ಮತ್ತೆ ಹೇಳ್ತೀನಿ ಕುರುಡ್ ಕುರುಡಾಗಿ ಮಾತು ಹೇಳಿದ್ದಲ್ಲ ಅವರು ಈ ದೇಶದ ಇತಿಹಾಸವನ್ನು ಅಮೂಲಾಗ್ರವಾಗಿ ಓದಿಕೊಂಡಿದ್ದವರು ಅವರು ಈ ದೇಶದ ಬದುಕು ಬವಣೆ ಎಲ್ಲವನ್ನೂ ಅರಗಿಸ್ಕೊಂಡಿದ್ದು ಈ ದೇಶದಲ್ಲಾದಂಥ ಎಲ್ಲ ಆಧ್ಯಾತ್ಮಿಕ ಆವಿಷ್ಕಾರಗಳನ್ನು ಈ ದೇಶದಲ್ಲಾದಂಥ ಎಲ್ಲ ಘಟನೆಗಳನ್ನು ಓದಿ ನೋಡಿ ಅನುಭವಿಸಿ ಈ ದೇಶವನ್ನು ಅವರು ಪ್ರೀತಿಸೋದಿಕ್ಕೆ ಶುರು ಮಾಡಿದ್ದು ಈ ದೇಶವನ್ನು ಪ್ರೀತಿಸ್ತಾ ಪ್ರೀತಿಸ್ತಾ ಸ್ವಾಮೀಜಿ ಯುವಕರಿಗೆ ಕರೆ ಕೊಡ್ತಾರೆ ನಾವೆಲ್ಲ ಹಿಂದೆ ಕೇಳಿದ್ವಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಆದರೆ ಸ್ವಾಮೀಜಿ ಹೊಸ ದೇವ್ರನ್ನು ಕಂಡುಹಿಡಿತಾರೆ ಅದು ಯಾರು ಅಂತ ಕೇಳಿದ್ರೆ ದೀನ ದೇವೋಭವ ಪಾಪಿದೇವೋಭವ ದರಿದ್ರ ದೇವೋ ಭವ ಅಂತ ಹೇಗೆ ಸಾಧ್ಯ ಇದು ದೀನರು ದೇವರಾಗೋದಿಕ್ಕೆ ಹೇಗೆ ಸಾಧ್ಯ ದರಿದ್ರರು ದೇವರಾಗೋದಿಕ್ಕೆ ಹೇಗೆ ಸಾಧ್ಯ ಪಾಪಿಗಳು ದೇವರಾಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಮಾನವ ರೂಪಿ ಮಾಧವನನ್ನು ಮನುಷ್ಯರಲ್ಲಿ ದೇವರನ್ನು ಹುಡುಕಿದ್ದು ಸ್ವಾಮಿ ವಿವೇಕಾನಂದರು ಹೇಗೆ ಸಾಧ್ಯ ಇದು ಸ್ವಾಮಿ ವಿವೇಕಾನಂದರಂಥ ದ್ರಷ್ಟಾರರಿಗೆ ಸ್ವಾಮಿ ವಿವೇಕಾನಂದರಂಥ ಚಿಂತಕರಿಗೆ ಸ್ವಾಮಿ ವಿವೇಕಾನಂದರಂಥ ದಿವ್ಯ ದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ದೇಶದ ದರಿದ್ರ ದೀನ ಪಾಪಿ ದೇವರಾಗಿ ಕಂಡ ಯಾಕೆ ಸ್ನೇಹಿತರೆ ಸ್ವಾಮೀಜಿ ಈ ದೇಶದಿಂದ ವಿದೇಶಕ್ಕೆ ಹೋಗಿದ್ದು ನಮಗೆಲ್ಲ ಗೊತ್ತು ಸ್ವಾಮೀಜಿ ಒಂದು ಅದ್ಭುತ ವಿಚಾರವನ್ನು ಮಾಡಿ ಯೋಜನೆಯನ್ನು ಮಾಡಿ ಅಮೇರಿಕಕ್ಕೆ ಹೋಗಿತ್ತು ಸ್ವಾಮೀಜಿ ಅಮೇರಿಕಕ್ಕೆ ಭಿಕ್ಷೆ ಬಿಡೋದಿಕ್ಕೆ ಹೋಗಿದ್ದಲ್ಲ ನನ್ನ ದೇಶ ಕಷ್ಟದಲ್ಲಿದೆ ನನ್ನ ದೇಶಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳೋದಕ್ಕೆ ಹೋಗಿದ್ದಲ್ಲ ಸ್ವಾಮೀಜಿ ಸ್ವಾಮೀಜಿಯ ಚಿಂತನೆ ಅದ್ಭುತವಾಗಿತ್ತು ಈಸ್ಟಲ್ಲಿ ಪೂರ್ವದ ದೇಶಗಳಲ್ಲಿ ಭಾರತ ಚೈನಾ ಮುಂತಾದ ಪೂರ್ವದ ದೇಶಗಳಲ್ಲಿ ಯಾವುದು ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಧರ್ಮ ಆಧ್ಯಾತ್ಮ ತುಂಬಿ ತುಳುಕಾಡ್ತಾ ಇದೆ ಇತರರಿಗೆ ಹಂಚಬಲ್ಲಷ್ಟು ಆಧ್ಯಾತ್ಮಿಕ ಜ್ಞಾನ ನಮ್ಮಲ್ಲಿದೆ ಕೇವಲ ಸ್ಕ್ರಿಪ್ಚರ್ಸಲ್ಲಿ ಮಾತ್ರ ಅಲ್ಲ ಬದುಕಿನಲ್ಲಿ ಭಾವನೆಯಲ್ಲಿ ನಡೆನುಡಿಗಳಲ್ಲಿ ಈ ದೇಶದಲ್ಲಿ ಆಧ್ಯಾತ್ಮ ತುಂಬಿ ತುಳುಕ್ತಾ ಇದೆ ಆದರೆ ಕೊರತೆ ಇರೋದೇನೋ ಈ ದೇಶದಲ್ಲಿ ಸಂಪತ್ತಿನ ಕೊರತೆ ಇದೆ ಸ್ವಾಭಿಮಾನದ ಕೊರತೆ ಇದೆ ತಂತ್ರಜ್ಞಾನದ ಕೊರತೆ ಇದೆ ಶಿಕ್ಷಣದ ಕೊರತೆ ಇದೆ ವಿದೇಶದಲ್ಲಿ ಏನಿದೆ ಪಶ್ಚಿಮದಲ್ಲಿ ಇವೆಲ್ಲವೂ ಹೇರಳವಾಗಿದೆ ಸಂಪತ್ತು ಲಕ್ಷ್ಮಿ ವಿದೇಶದಲ್ಲಿ ಕಾಲ್ ಕೂತಿದ್ದಾಳೆ ಅಮೆರಿಕದಲ್ಲಿ ಸಂಪತ್ತಿನಲ್ಲಿ ಇಂದ್ರನ ಅಮರಾವತಿಯನ್ನು ಮೀರಿಸುವಂತ ವೈಭೋಗದಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ಹಸಿವಿನಿಂದ ಜನ ಸತ್ರೆ ಅಲ್ಲಿ ಅಜೀರ್ಣದಿಂದ ಜನ ಸಾಯ್ತಾ ಇದ್ದಾರೆ ಆದರೆ ಅವರಲ್ಲಿರ್ತಕ್ಕಂಥ ಕೊರತೆಯನ್ನು ತಂತ್ರಜ್ಞಾನ ವಿಜ್ಞಾನ ಎಲ್ಲವೂ ಇದ್ದು ಅವರಲ್ಲಿ ಆಧ್ಯಾತ್ಮಿಕ ಜ್ಞಾನದ ಕೊರತೆಯಿಂದಾಗಿ ಪಶ್ಚಿಮದ ರಾಷ್ಟ್ರಗಳು ಒದ್ದಾಡ್ತಾ ಇದ್ದವು ಸ್ವಾಮೀಜಿ ಒಂದು ಅದ್ಭುತ ಆವಿಷ್ಕಾರವನ್ನು ಮಾಡ್ತಾರೆ ಪೂರ್ವದಲ್ಲಿ ಹೆಚ್ಚಾಗಿರ್ತಕ್ಕಂಥ ಧರ್ಮ ಆಧ್ಯಾತ್ಮಗಳನ್ನು ಪಶ್ಚಿಮಕ್ಕೆ ಉಣಬಡಿಸಿದರೆ ಪಶ್ಚಿಮದ ಜನ ನೆಮ್ಮದಿಯಿಂದ ಬದುಕ್ತಾರೆ ಪಶ್ಚಿಮದಲ್ಲಿ ಹೆಚ್ಚಾಗಿರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನ ಸಂಪತ್ತನ್ನು ಪೂರ್ವಕ್ಕೆ ತಂದರೆ ಪೂರ್ವದ ಜನ ನೆಮ್ಮದಿಯಿಂದ ಉಸಿರಾಡ್ತಾರೆ ತನ್ಮೂಲಕ ವಿಶ್ವ ಭ್ರಾತೃತ್ವದ ಕನಸನ್ನು ಸಾಕಾರಗೊಳಿಸ್ಕೋಬಹುದು ಅನ್ನುವಂಥ ಬೃಹತ್ ಯೋಜನೆಗೆ ಸ್ವಾಮೀಜಿ ನಿಮಿತ್ತವಾಗಿ ಕೆಲಸ ಮಾಡಿದ್ದು ಸ್ನೇಹಿತರೆ ದೇಶ ವಿದೇಶಗಳ ಎರಡರ ಹಿತಾಸಕ್ತಿಗೋಸ್ಕರ ಎರಡರ ಒಳ್ಳೆಯದಕ್ಕೋಸ್ಕರ ಶ್ರಮಿಸಿದಂಥ ಸ್ವಾಮಿ ವಿವೇಕಾನಂದರು ದೀನ ದೇವೋಭವ ಪಾಪಿ ದೇವೋಭವ ದರಿದ್ರ ದೇವೋಭವ ಹೇಳಿದ್ದಕ್ಕೆ ಕಾರಣ ಇದೇನೆ ಈ ದೇಶದ ಅತಿದೊಡ್ಡ ಸಮಸ್ಯೆಗೆ ಕಾರಣಗಳೇನು ಅಂದರೆ ಎರಡು ಕಾರಣಗಳನ್ನು ಅವ್ರು ಪತ್ತೆ ಮಾಡಿದ್ರು ಒಂದು ಈ ದೇಶದಲ್ಲಿ ನಡೆದಂಥ ಸ್ತ್ರೀಯರ ಶೋಷಣೆ ಹೆಣ್ಣು ಮಕ್ಕಳನ್ನು ಅಡುಗೆ ಮನೆಗೆ ಸೀಮಿತಗೊಳಿಸಿ ಅವರನ್ನು ಪ್ರಪಂಚವನ್ನು ನೋಡೋದಕ್ಕೆ ಬಿಡದೆ ಅವರಲ್ಲಿ ಜ್ಞಾನವನ್ನು ಮುಂದುವರಿಸಲಿಕ್ಕೆ ಬಿಡದೆ ಅವರನ್ನು ಕೂಡ್ ಹಾಕಿದ್ರಿಂದ ಅವರನ್ನು ಶೋಷಿಸಿದ್ದರಿಂದ ದೇವತೆಗಳಿಗೆ ಸಮನಾದಂಥ ಹೆಣ್ಣು ಮಕ್ಕಳನ್ನು ಆಳುಗಳಂತೆ ನೋಡಿಕೊಂಡ ಕಾರಣದಿಂದ ಈ ದೇಶ ಅಧಪತನಕ್ಕೆ ಬಂತು ಇನ್ನು ಎರಡನೇದು ಅವರು ಕಂಡುಹಿಡಿದಿದ್ದು ಈ ದೇಶದಲ್ಲಿ ಜಾತಿ ಪದ್ಧತಿಯ ಹೆಸರಲ್ಲಿ ತನ್ನದೇ ಸಹಮಾನವನನ್ನು ತನ್ನದೇ ರಕ್ತ ಹರಿತಿರ್ತಕ್ಕಂಥ ಸಹಮಾನವನನ್ನು ಕೀಳಾಗಿ ಕಂಡಿದ್ದು ಈ ದೇಶದ ಅಧಪತನಕ್ಕೆ ಕಾರಣ ಅಂತ ಅವರು ಕಂಡುಹಿಡಿತಾರೆ ಪರಿಹಾರ ಏನು ಉಪಾಯ ಇಷ್ಟೇ ಯಾವ ತಪ್ಪಾಗಿದೆಯೋ ಆ ತಪ್ಪನ್ನು ಸರಿ ಮಾಡೋದ್ರ ಮುಖಾಂತರ ಇಬ್ಬರಿಗೂ ನೆಮ್ಮದಿ ಸಿಗುತ್ತೆ ಇಬ್ಬರಿಗೂ ಅಭಿವೃದ್ಧಿಯಾಗುತ್ತೆ ಇಬ್ಬರಿಗೂ ಉತ್ಥಾನವಾಗುತ್ತೆ ಇದೇ ಪಾಪಿ ದೇವೋಭವ ದೀನ ದೇವೋಭವ ದರಿದ್ರ ದೇವೋಭವ ನಮ್ಮೆಲ್ಲರ ಅಹಂಕಾರಗಳಿಂದ ಜಾತಿಯ ಅಹಂಕಾರದಿಂದ ಹಣದ ಮದದಿಂದ ಅಥವಾ ಕುಲದಲ್ಲಿ ಹುಟ್ಟಿದ್ದೇನೆಂಬ ಎಲ್ಲ ಅಭಿಮಾನಗಳಿಂದ ನನ್ನದೇ ಸಹಮಾನವನನ್ನು ಶೋಷಿಸಿದ್ದರ ಪರಿಣಾಮ ಅವನು ತನ್ನನ್ನು ತಾನು ಬೇಡ ಸಮಾಜಕ್ಕೆ ಬೇಡವಾದವನು ಅಥವಾ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತಕ್ಕಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಬಳಲ್ತಾ ಇದ್ದಾನೆ ಅವನು ವಶೀಕರಣಕ್ಕೊಳಗಾಗ್ಬಿಟ್ಟಿದ್ದಾನೆ ನಾನೊಬ್ಬ ನಿಷ್ಪ್ರಯೋಜಕ ನಾನೊಬ್ಬ ಪಾಪಿ ನಾನೊಬ್ಬ ದೀನ ನಾನೊಬ್ಬ ಹೇಳಿ ನನ್ನ ಕೈಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಹಿಪ್ನಾಟಿಸಮ್ಗೆ ಒಳಗಾಗಿದ್ದಾನೆ ವಶೀಕರಣಕ್ಕೆ ಒಳಗಾಗಿದ್ದಾನೆ ಅವನನ್ನು ಅದರಿಂದ ವಾಪಸ್ ತರಬೇಕು ಅಂದರೆ ಅವನಿಗೆ ಮತ್ತೆ ಬೋಧನೆ ಮಾಡಬೇಕು ನೀನು ಪಾಪಿ ಅಲ್ಲ ನೀನು ದೀನನಲ್ಲ ನೀನು ದರಿದ್ರನಲ್ಲ ನೀನು ದೇವರು ನಾರಾಯಣ ದರಿದ್ರ ನಾರಾಯಣ ನೀನು ದರಿದ್ರನಲ್ಲ ನೀನು ನಾರಾಯಣ ಅಂತಕ್ಕಂಥ ಭಾವನೆಯನ್ನು ಅವನೊಳಗಡೆ ಮೂಡಿಸಿ ನೀನು ಮತ್ತು ದೇವರು ಬೇರೆ ಎಲ್ಲ ಅಂತಕ್ಕಂಥ ಭಾವನೆ ಅವನಿಗೆ ಬರಬೇಕು ಅಂತ ಹೇಳಿದ್ರೆ ಯಾರು ಶೋಷಣೆ ಮಾಡಿದರೂ ಅವರು ಅವನನ್ನು ದೇವರಂತೆ ಆರಾಧಿಸಬೇಕು ಇಬ್ಬರಿಗೂ ಮುಕ್ತಿ ನಾನಾಗಲೇ ಹೇಳಿದ್ನಲ್ಲ ಹಸಿವಿನಿಂದ ಬಳಲ್ತಾ ಇದ್ದವ್ರಿಗೆ ಊಟ ಬೇಕು ಅಜೀರ್ಣದಿಂದ ಬಳಲ್ತಾಯೋರಿಗೆ ಊಟ ಕಡಿಮೆ ಮಾಡಬೇಕು ಹಾಗೆ ಯಾರು ಶೋಷಣೆ ಮಾಡಿದ್ದೀವೋ ನಾವೆಲ್ಲ ಶೋಷಣೆ ಮಾಡಿದವರು ಈಗ ಶೋಷಣೆಗೆ ಒಳಪಟ್ಟವರನ್ನು ದೇವರಂತೆ ಕಂಡು ಅವರನ್ನ ಸೇವಿಸಿ ಅವರು ಸಮಾಜದ ಮೇಲುಸ್ತರಕ್ಕೆ ಬರುವಂತೆ ಮಾಡಿದಾಗ ನಮ್ಮೆಲ್ಲರ ಪಾಪಗಳು ನಿವಾರಣೆ ಆಗ್ತವೆ ಮತ್ತು ಅವರ ಉತ್ಥಾನವೂ ಆಗ್ತದೆ ತನ್ಮೂಲಕ ಇಬ್ಬರಿಗೂ ಸದ್ಗತಿ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಈ ದೇಶದ ಭವಿಷ್ಯಕ್ಕೆ ಕಂಡುಕೊಂಡಂಥ ಅಪೂರ್ವ ಮಾರ್ಗಗಳಲ್ಲಿ ಇದು ಒಂದು ಅವ್ರು ಹೇಳ್ತಾರೆ ಒಂದು ಮಾತು ತುಂಬ ಚೆನ್ನಾಗಿದೆ ನಾವೆಲ್ಲ ತುಂಬ ಸಲ್ಯೋಷನೆ ಮಾಡೋದೇನು ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ನಾವು ದೇಶವನ್ನು ಪರಿವರ್ತನೆ ಮಾಡ್ತೀವಿ ಅಂತ ಆದರೆ ಸ್ವಾಮೀಜಿ ಇದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಒಂದು ಮಾತು ಏನು ಹೇಳ್ತಾರೆ ಗೊತ್ತಾ ಬೆಳಕನ್ನು ತನ್ನಿ ಯಾರಿಗೆ ತರಬೇಕು ಅವಿದ್ಯಾವಂತರಿಗೆ ಬೆಳಕನ್ನು ತರಬೇಕು ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ ನಾವೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದೀವಿ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ಸರ್ ಅವನೇನು ಓದಿಲ್ಲ ಅವನಿಗೆ ಬೆಳ್ಕೊಂಡು ತರಬೇಕು ಅಂತ ಅಂದರೆ ಸ್ವಾಮೀಜಿ ಹೇಳ್ತಾರೆ ವಿದ್ಯಾವಂತರಿಗೆ ಬೆಳಕನ್ನು ತನ್ನಿ ಹೆಚ್ಚು ಹೆಚ್ಚು ಬೆಳಕನ್ನು ತನ್ನಿ ಅಂತ ನೀವು ಜಾಸ್ತಿ ಜಾಸ್ತಿ ಓದಿದಷ್ಟು ಕಣ್ಣು ಮುಂದೆ ಕತ್ಲೆ ಜಾಸ್ತಿ ಜಾಸ್ತಿ ಕವಿತಾ ಹೋಗುತ್ತೆ ಅಂತ ಯಾಕೆ ಹೀಗೆ ಹೇಳ್ಬಿಟ್ರು ಸ್ವಾಮೀಜಿ ದೇಶವನ್ನು ಪರಿವರ್ತನೆ ಮಾಡೋಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ ತಾನೆ ನಾವೆಲ್ಲರೂ ವಿದ್ಯಾವಂತರಾಗಬೇಕು ತಾನೆ ಅಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ್ರಂತೆ ಕೇವಲ ಪುಸ್ತಕಗಳನ್ನು ಓದಿ ಅರಗಿಳಿಗಳಂತೆ ಬಾಯಿ ಪಾಠ ಮಾಡಿ ಪರೀಕ್ಷೆಯಲ್ಲಿ ಒಪ್ಪಿಸುವುದನ್ನೇ ವಿದ್ಯೆ ಅಂತ ತಿಳ್ಕೊಂಡ್ರೆ ಆ ವಿದ್ಯೆಗೆ ನನ್ನ ಧಿಕ್ಕಾರ ವರ್ಷ ಪೂರ್ತಿ ಓದಿದ್ದನ್ನು ಪರೀಕ್ಷೆಯಲ್ಲಿ ಬರೆದು ಮಾರ್ಕ್ಗಳನ್ನು ಗಳಿಸಿ ನಾನು ಗ್ರಾಜ್ಯುಯೇಟ್ ಆದೇ ಡಬಲ್ ಗ್ರಾಜ್ಯುಯೇಟ್ ಆದ ನಾನೇನೋ ಸಾಧನೆ ಮಾಡಿಬಿಟ್ಟೆ ಅನ್ನುವಂಥ ಅಹಂಕಾರವಾಗಲಿ ಅರಿವಾಗಲಿ ನಮಗಿದ್ರೆ ಖಂಡಿತ ಅದು ತಪ್ಪು ತಿಳುವಳಿಕೆ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮೀಜಿ ಹೇಳ್ತಾರೆ ನಿಮ್ಮಲ್ಲಿರ್ತಕ್ಕಂಥ ಆ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಮುಳುಗಿಸುವಷ್ಟು ನೀರು ಅರಬ್ಬಿ ಸಮುದ್ರದಲ್ಲಿ ಇಲ್ವಾ ಅಂತಂದರೆ ಅವರು ಆ ಸರ್ಟಿಫಿಕೇಟ್ನ ಎಷ್ಟು ಕೇವಲವಾಗಿ ನೋಡಿದ್ರು ಯೋಚನೆ ಮಾಡಬೇಕು ಬಹಳಷ್ಟು ಜನ ವಿದ್ಯಾವಂತರಿಗೆ ಆಘಾತವಾಗಿತ್ತು ಆವಾಗ ಸಾವಿಷ್ಟು ಕಷ್ಟಪಟ್ಟು ಗಳಿಸಿಕೊಟ್ಟಂಥ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಸ್ವಾಮೀಜಿ ಡಸ್ಟ್ಬಿನ್ಗೆ ಸರಿ ಅಂತ ಹೇಳ್ತಾರಲ್ಲ ಅಂತ ಯಾಕೆ ಹಾಗೆ ಹೇಳಿದ್ರು ಸ್ವಾಮೀಜಿ ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಏನು ಅಂದರೆ ಬ್ರಿಟಿಷರ್ ಥರ ಯಾರು ವರ್ತನೆ ಮಾಡ್ತಾರೋ ಬ್ರಿಟಿಷರ್ ಥರ ಯಾರು ಇರ್ತಾರೋ ಅವರು ವಿದ್ಯಾವಂತರು ಥರ ಭಾವನೆ ಲಾರ್ಡ್ ಮೆಕಾಲೆ ಅಂತ ಕರೀತಾರೆ ಆತ ಲಾರ್ಡ್ ಅಲ್ಲ ಬರೀ ಮೆಕಾಲೆ ಆ ಮೆಕಾಲೆ ಹಾಕಿಕೊಂಡಂಥ ಶಿಕ್ಷಣ ಪದ್ಧತಿಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಬೇಕಾದಂತಹ ಕ್ಲರ್ಕುಗಳನ್ನು ಜವಾನರನ್ನು ಕಾರಕೂನರನ್ನು ಕೆಲಸಗಾರರನ್ನು ತಯಾರು ಮಾಡೋದಾಗಿತ್ತು ಅದಕ್ಕೋಸ್ಕರ ಅವರು ನಮ್ಮ ಶಿಕ್ಷಣ ಪದ್ಧತಿಯನ್ನೇ ಆ ರೀತಿ ಡಿಸೈನ್ ಮಾಡಿಬಿಟ್ರು ಗುರುಕುಲ ಪದ್ಧತಿಯಲ್ಲಿ ಕಲಿಸ್ಕೊಡ್ತಾಯಿದ್ರು ನೀನು ಆತ್ಮ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ನೀನೇ ದೇವರು ಅಂತ ಕಲಿಸ್ಕೊಡ್ತಾಯಿದ್ರು ಅವನಲ್ಲಿ ದೈವಿಕತೆಯನ್ನು ಜಾಗೃತಗೊಳಿಸ್ತಾ ಇದ್ದರು ಆದರೆ ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ನೀನು ಗುಲಾಮ ನೀನು ಕೆಲಸದವನು ನೀನು ಬ್ರಿಟಿಷರ ಜೀತ ಮಾಡುವುದಕ್ಕೆಂದೇ ಹುಟ್ಟಿರುವವನು ನೀನು ಎರಡನೇ ದರ್ಜೆಯ ವ್ಯಕ್ತಿ ಅಂತ ಅವರನ್ನು ಕೀಳದೆಮೆಗೆ ನೂಕುವಂಥ ಶಿಕ್ಷಣ ಪದ್ಧತಿಯನ್ನು ಡಿಸೈನ್ ಮಾಡಿದರು ದುರದೃಷ್ಟವಶಾತ್ ಇವತ್ತಿಗೂ ಅದೇ ಶಿಕ್ಷಣ ಪದ್ಧತಿಯನ್ನು ಕಲಿತು ನಾವು ಶ್ರೇಷ್ಠರಾದ್ವಿ ಅಂತ ಬೀಗುತ್ತಾ ಇದ್ದೀವಿ ಸ್ನೇಹಿತರೆ ಹಾಗೇನಾದರೂ ತಪ್ಪು ನಿಮ್ಮಲ್ಲಿ ನಿಮ್ಮಲ್ಲಿದ್ದ ಪಕ್ಷದಲ್ಲಿ ಇವತ್ತೇ ಸ್ವಾಮೀಜಿಯವ್ರನ್ನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿ ನಮ್ಗೆ ಅರ್ಥ ಆಗ್ಬಿಡುತ್ತೆ ನಾನು ಕಲಿತಿರ್ತಕ್ಕಂಥ ವಿದ್ಯೆ ನಾನು ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಯಾರ ಉಪಯೋಗಕ್ಕೂ ಬರಲ್ಲ ಅಂತ ಹಬ್ಬ ಬಾ ಅಂದರೆ ನನ್ನ ಹೊಟ್ಟೆಯನ್ನು ಹೊರೆಯೋದಕ್ಕೆ ಒಂದು ಕೆಲಸವನ್ನು ಕೊಡಿಸಬಹುದೇ ವಿನಃ ಇವತ್ತು ಸ್ಕಿಲ್ ಇಲ್ಲ ಅಂದರೆ ಅದೂ ಇಲ್ಲ ಕೆಲಸವನ್ನು ಕೊಡಿಸಬಹುದೇ ವಿನಃ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ಯಾವುದೇ ಸಾಧನೆ ಎಲ್ಲ ಅದು ಸರ್ ಹಾಗಿದ್ರೆ ನಾವೇನು ಮಾಡಬೇಕು ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗೋದು ಚೆನ್ನಾಗೋದು ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಸರ್ಟಿಫಿಕೇಟ್ ತಗೋ ಅಂತ ಹೇಳ್ತಿದ್ದಾರೆ ನಾವೇನು ಮಾಡಬೇಕು ಬೇರೆ ನನ್ನ ಮಾತಿನ ಅರ್ಥ ಓದಬೇಡಿ ಅಂತಲ್ಲ ಸ್ವಾಮೀಜಿ ಓದಬೇಡಿ ಅಂತ ಹೇಳಲಿಲ್ಲ ತಿಳಿಬೇಕು ಜ್ಞಾನವನ್ನು ಪಡಿಬೇಕು ಯಾವ ಜ್ಞಾನವನ್ನು ಪಡಿಬೇಕು ಯಾವ ಜ್ಞಾನ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವಂತೆ ಮಾಡ್ತದ್ಯೋ ಸಮಾಜದ ಎಲ್ಲ ಜವಾಬ್ದಾರಿಗಳನ್ನು ನನ್ನದೇ ಜವಾಬ್ದಾರಿ ಅಂತ ನನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುವಂಥ ಆತ್ಮಶಕ್ತಿಯನ್ನು ನೀಡ್ತದ್ಯೋ ಅಂಥ ಜ್ಞಾನ ಅಂಥ ವಿದ್ಯೆ ಅಂಥ ವಿದ್ಯಾಭ್ಯಾಸ ನಮಗೆ ಬೇಕಾಗಿದೆ ಅಂತ ಸ್ವಾಮೀಜಿ ಹೇಳ್ತಾರೆ ಯಾವುದು ಅಂಥ ವಿದ್ಯಾಭ್ಯಾಸ ಸ್ನೇಹಿತರೆ ನಾವೆಲ್ಲ ಯುವಕರಾಗಿದ್ದೀವಿ ಬೆಳಗಾವಿಯಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾವು ಫಸ್ಟ್ ಯಾರನ್ನ ಬ್ಲೇಮ್ ಮಾಡ್ತೀವಿ ಯಾರನ್ನ ಬೈತೀವಿ ಅಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯನ್ಸಿ ಎಮ್ ಎಲ್ ಎನ್ನ ಸರ್ ಅವ್ನು ಸರಿ ಇಲ್ಲ ಸರ್ ಇವ್ನು ಗೆಲ್ಲಿಸಬೇಕಾಗಿತ್ತು ಸರ್ ನಾವು ಯಾವುದಾದ್ರು ಪಕ್ಷದವರಾಗಿದ್ದರೆ ಸರ್ ಈ ಪಕ್ಷ ಸರಿ ಇಲ್ಲ ಸರ್ ಇನ್ಯಾವುದೋ ಪಕ್ಷ ಬರಬೇಕಾಗಿತ್ತು ಸರ್ ಈ ಪಾಲಿಟಿಷಿಯನ್ಸ್ ಇದರಲ್ಲ ಸರ್ ಎಲ್ಲ ಎಲ್ಲವಷ್ಟು ಸರ್ ಯಾರೂ ಕೆಲಸ ಮಾಡಲ್ಲ ಸರ್ ನಾವು ತಕ್ಷಣ ಬ್ಲೇಮ್ ಮಾಡೋದು ರಾಜಕಾರಣಿಗಳನ್ನು ಆಮೇಲೆ ಇನ್ಯಾರು ಸಿಗ್ತಾರೋ ಒಬ್ಬೊಬ್ಬರನ್ನೇ ಬೈತಾ ಕೂತ್ಕೊಳ್ತೀವಿ ಇವರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಆದರೆ ದೇಶದ ಬದಲಾವಣೆಗೆ ಈ ರೀತಿಯ ನಕಾರಾತ್ಮಕವಾದಂಥ ಭಾವನೆಗಳು ಉಪಯೋಗಕ್ಕೆ ಬರೋದಿಲ್ಲ ಬದಲಾಗಿ ನಾನು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸಕಾರಾತ್ಮಕ ಭಾವನೆಗಳು ದೇಶದ ಅಭಿವೃದ್ಧಿಗೆ ಬೆಳಕಿಗೆ ಬರ್ತದೆ ನನ್ನ ಬೆಳಗಾವಿ ನಂದು ಸ್ವಾಮಿ ವಿವೇಕಾನಂದರು ಬಂದು ಹೋಗಿದ್ದಂತ ಊರು ಇದು ಇಡೀ ದೇಶಕ್ಕೆ ಸೈನಿಕರನ್ನ ಕಳಿಸ್ಕೊಡ್ತಕ್ಕಂಥ ಹೆಡ್ ಕ್ವಾರ್ಟರ್ ಇದು ಈ ಬೆಳಗಾವಿ ನನ್ನ ಜೀವ ನನ್ನ ಆತ್ಮ ಅಂತ ಯಾವ ಯುವಕ ಭಾವಿಸ್ತಾನೋ ಆ ಯುವಕ ಬೆಳಗಾವಿಯ ಪರಿವರ್ತನೆಗೆ ಕಾರಣವಾಗಬಲ್ಲ ಬೆಳಗಾವಿಯ ಜವಾಬ್ದಾರಿಯನ್ನ ಯುವಕ ಯಾವಾಗ ಹೊರದಕ್ಕೆ ಸಿದ್ಧವಾಗ್ತಾನೋ ಅವಾಗ ಆ ಯುವಕ ವಿದ್ಯಾವಂತ ಬೆಳಗಾವಿಯ ಜನರ ಕಷ್ಟವನ್ನು ಯಾರು ತನ್ನ ಕಷ್ಟ ಅಂತ ಭಾವಿಸ್ತಾನೋ ಆಗ ಆ ಹುಡುಗ ವಿದ್ಯಾವಂತ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನಾನು ಕಂಡುಹಿಡಿತೀನಿ ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ಅಂತ ಯಾರು ಮುಂದೆ ಬರ್ತಾನೋ ಪ್ರಯತ್ನ ಮಾಡೋದಕ್ಕೆ ಪುರುಷಾರ್ಥವನ್ನು ಮಾಡೋದಕ್ಕೆ ಆತ ನಿಜವಾದ ವಿದ್ಯಾವಂತ ಯಾರು ಇದರಿಂದ ತಪ್ಪಿಸ್ಕೊಂಡು ನಾನೊಬ್ಬ ಬದುಕಿದರೆ ಸಾಕು ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅಂತ ಯೋಚನೆ ಮಾಡ್ತಾನೋ ಆತ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥ ಅವಿದ್ಯಾವಂತ ಸ್ನೇಹಿತರೆ ನಾವೆಲ್ಲರೂ ವಿದ್ಯಾವಂತರಾಗಬೇಕಾ ಅಥವಾ ಸರ್ಟಿಫಿಕೇಟ್ ತಗೊಂಡಂಥ ಅವಿದ್ಯಾವಂತರಾಗಬೇಕಾ ಅಂತ ನಿರ್ಧಾರ ಮಾಡುವಂಥ ಕಾಲ ಇದು ಸ್ವಾಮೀಜಿಯವರ ಚಿಂತನೆಗಳನ್ನು ಓದೋದರಿಂದ ಹಾಕ್ತಕ್ಕಂಥ ಲಾಭ ಏನು ಅಂತ ಹೇಳಿದ್ರೆ ನಮ್ಮ ಕಾಲ ಮೇಲೆ ನಾವು ನಿಲ್ತಕ್ಕಂಥ ಇತರರನ್ನು ಬಯ್ಯದೆ ಪರಿಹಾರವನ್ನು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಚಿಂತನೆ ನಮ್ದಾಗುತ್ತೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ನಾವು ಪ್ರಭಾವಿತರಾಗಿ ಒಂದಷ್ಟು ಜನ ಯುವಕರು ಸೇರಿಕೊಂಡು ಒಂದಷ್ಟು ಕೆಲಸ ಮಾಡಿದ್ವಿ ಇದು ನಿಮಗೆ ಪ್ರೇರಣೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಕ್ಕಳ ಸ್ನೇಹಿತರ ನಿಮ್ಮ ಶಾಲೆಗಳಿಗೆ ಹತ್ತಿರದ ಶಾಲೆಗಳಿಗೆ ಹೋಗಿ ನಿಮ್ಮ ಸ್ನೇಹಿ ಮಕ್ಕಳನ್ನು ನಿಮ್ಮ ನಿಮಗಿಂತ ಕಿರಿಯರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮಾತನಾಡಿಸಿ ನೋಡಿ ಅವ್ರಿಗೆ ಪ್ರಶ್ನೆ ಕೇಳಿ ನಿಮ್ಮ ಫೇವರಿಟ್ ಹೀರೋ ಯಾರು ಅಂತ ಅವರನ್ನು ಯಾಕೆ ಕೂತಿರ್ತಕ್ಕಂಥ ನಿಮ್ಮನ್ನೇ ನಾನು ಈ ಪ್ರಶ್ನೆ ಕೇಳಿದ್ರು ನೀವು ತಕ್ಷಣ ಹೇಳ್ತೀರಾ ಆ ಸ್ಟಾರ್ ಈ ಸ್ಟಾರ್ ಯಾರ್ಯಾರ್ದೋ ಸ್ಟಾರ್ಗಳು ಚಾಲೆಂಜಿಂಗ್ ಸ್ಟಾರ್ ಗೋಲ್ಡನ್ ಸ್ಟಾರ್ ಹೊಸ ಸ್ಟಾರ್ಗಳು ಎಲ್ಲ ಸ್ಟಾರ್ಗಳ ಹೆಸರು ನಮಗೆ ಹೇಳ್ತೀವಿ ನಾವೆಲ್ಲ ಹೇಳ್ತೀವಿ ಫೇವ್ರೆಟ್ ಹೀರೋ ಅಂದರೆ ಫೇವ್ರೆಟ್ ಹೀರೋ ಇನ್ಯಾರು ಅಂತ ಕೇಳಿದ್ರೆ ಅದೊಂದಷ್ಟು ಹೆಸರುಗಳು ಬರ್ತದೆ ಆದರೆ ಸುಮ್ಮನೆ ಚಿಂತನೆ ಮಾಡಿ ಈ ಹೀರೋ ಅನ್ನೋ ಪದದ ಅರ್ಥ ಏನು ಹೆಚ್ಚಿ ಯಾರೋ ಸ್ಪೆಲ್ಲಿಂಗ್ ಗೊತ್ತಿದೆ ಆದರೆ ಅರ್ಥ ನಮಗೆ ಗೊತ್ತಿಲ್ಲ ಹೀರೋ ಅಂತ ಹೇಳಿದ್ರೆ ಏನು ಹೀರೋ ಅಂತ ಹೇಳಿದ್ರೆ ಡೆಫಿನೇಷನ್ನು ಯಾರು ಸಿನಿಮಾಗಳಲ್ಲಿ ಲಾಂಗ್ ಹಿಡ್ಕೊಂಡು ಬರ್ತಾನೋ ಮಚ್ಚ ಹಿಡ್ಕೊಂಡು ಬರ್ತಾನೋ ಅಥವಾ ಗುಲಾಬಿ ಹಿಡ್ಕೊಂಡು ಬರ್ತಾನೋ ಬೈಕ್ ಓಡಿಸ್ಕೊಂಡು ಬರ್ತಾನೋ ಹತ್ತು ಜನಕ್ಕೆ ಒಟ್ಟಿಗೆ ಹೊಡಿತಾನೋ ಅವನು ಹೀರೋ ಅಂತ ನಮ್ಮೆಲ್ಲರ ಕಲ್ಪನೆ ಆದರೆ ಸ್ನೇಹಿತರೆ ಹೀರೋ ಅನ್ನೋ ಪದಕ್ಕೆ ಡಿಕ್ಷ್ನರಿಯಲ್ಲಿ ಬೇರೆಯದೇ ಅರ್ಥ ಇದೆ ಹೀರೋ ಅಂತ ಹೇಳಿದ್ರೆ ನಟ ಅಲ್ಲ ನಾಯಕ ನೀವು ಡಿಕ್ಷನರಿ ತೆಗೆದು ನೋಡಿ ಹೀರೋ ಅಂದರೆ ಅರ್ಥ ಕನ್ನಡದಲ್ಲಿ ನಟ ಅಲ್ಲ ನಟ ಅನ್ನೋದಕ್ಕೆ ಆಕ್ಟರ್ ಅಂತ ಕರೀತಾರೆ ನಟಿ ಅನ್ನೋದಕ್ಕೆ ಆಕ್ಟ್ರೆಸ್ ಅಂತ ಕರೀತಾರೆ ಹೀರೋ ಅಂದ್ರೆ ಅರ್ಥ ನಾಯಕ ಹೀರೋಯಿನ್ ಅಂದ್ರೆ ನಾಯಕಿ ಅಂತ ಯಾರು ನಾಯಕ ಯಾರು ಅಭಿನಯಿಸುತ್ತಾನೋ ಅವನು ನಟ ಯಾರು ನಾಯಕ ಅಂದ್ರೆ ಯಾರು ದೇಶಕ್ಕೋಸ್ಕರ ಯಾರು ಧರ್ಮಕ್ಕೋಸ್ಕರ ಯಾರು ಸಮಾಜಕ್ಕೋಸ್ಕರ ಯಾರು ಇನ್ನೊಬ್ಬರಿಗೋಸ್ಕರ ಯಾರು ತಮ್ಮೂರಿಗೋಸ್ಕರ ತನ್ನ ಜನರಿಗೋಸ್ಕರ ಪ್ರಾಣ ಕೊಡ ಅಥವಾ ಅದಾಗ್ಲೇ ಪ್ರಾಣ ನಮ್ಮ ಕಣ್ಣದೇ ಸದಾಕಾಲ ಮಚ್ಚು ಲಾಂಗು ಗುಲಾಬಿಗಳು ಓಡಾಡ್ತಾ ಇದ್ರೆ ಬೈಕ್ಗಳು ಓಡಾಡ್ತಾ ಇದ್ರೆ ಅವ್ರನ್ನ ಹೀರೋ ಅಂತ ಪ್ರತಿಬಿಂಬಿಸ್ತಾ ಇದ್ರೆ ಅವರ ಆರಾಧನಾ ಪ್ರವೃತ್ತಿ ನಮ್ಮ ಮನಸ್ಸಿನೊಳಗಡೆ ಬೆಳೀತಾ ಇದ್ರೆ ನಾವು ಅವ್ರೇನು ಕೆಟ್ಟ ಕೆಲಸಗಳನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೋ ಅದೇ ತರ ಆಗ್ಬಿಡ್ತೀವಿ ಸಹಜ ಇದಕ್ಕೇನು ನಾವು ಸೈಕಾಲಜಿ ಓದ್ಕೊಂಡು ಬರಬೇಕಾಗಿಲ್ಲ ಫಿಲಾಸಫಿ ಓದ್ಕೊಂಡು ಬರಬೇಕಾಗಿಲ್ಲ ಅಥವಾ ಇನ್ನೇನು ಗ್ರ್ಯಾಜುಯೇಟ್ಸ್ಗಳಾಗಿ ಬರಬೇಕಿತ್ತಿಲ್ಲ ಕಾಮನ್ ಸೆನ್ಸ್ ನಾವು ಹೀರೋ ಅಂತ ಯಾರನ್ನ ಆರಾಧಿಸ್ತೀವೋ ಅವ್ರ ತರ ಆಗ್ತೀವಿ ನಾವು ನಮ್ಮ ಅಪ್ಪ ಅಮ್ಮನ ತರ ಯಾಕೆ ಆಗಿದ್ದೀವಿ ಕೆಲವು ಗುಣಗಳನ್ನ ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನ್ನು ನಾವು ಇಷ್ಟಪಡ್ತಾ ಇದ್ವಿ ನಮ್ಮ ಶಿಕ್ಷಕರ್ ಥರ ಯಾಕೆ ಕೆಲವೊಂದು ಗುಣಗಳು ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಾವು ಆ ಶಿಕ್ಷಕರನ್ನ ಇಷ್ಟಪಡ್ತಾ ಇದ್ವಿ ಇವತ್ತು ಸಿನಿಮಾ ತಾರೆಗಳನ್ನು ಇಷ್ಟಪಡ್ತಾ ಇರೋದ್ರಿಂದ ಸಿನಿಮಾ ತಾರೆಗಳು ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ನಮ್ಮ ಮಕ್ಕಳಲ್ಲಿ ಆವಾಹನೆ ಆಗ್ತಾ ಇದೆ ಇದನ್ನು ತಪ್ಸೋದಿಕ್ಕೆ ಏನು ಮಾಡಬೇಕು ನಿಜವಾದ ಹೀರೋ ಯಾರು ಅಂತ ಅವರಿಗೆ ಹೇಳ್ಕೊಡ್ಬೇಕು ಯಾರು ನಿಜವಾದ ಹೀರೋ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಆದ ನಂತರ ರಾತ್ರಿ ರಾತ್ರಿ ಹೀರೋ ಆದರು ಖ್ಯಾತರಾದರು ಅಮೆರಿಕದ ಖ್ಯಾತನಾಮ ಶ್ರೀಮಂತರು ಅವರು ಮನೆಗೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾ ಮುಂದು ಅಂತ ನಿಂತಿದ್ರು ಕೆಲವೇ ವರ್ಷ ತಿಂಗಳ ಹಿಂದೆ ಸ್ವಾಮೀಜಿ ರೈಲ್ವೆ ಸ್ಟೇಷನ್ನಲ್ಲಿ ಮರದ ಡಬ್ಬಿಯಲ್ಲಿ ಆಶ್ರಯಕ್ಕೋಸ್ಕರ ಮಲಗಬೇಕಾಗಿ ಬಂದಿತ್ತು ಹಸಿವಿನಿಂದ ಅಮೆರಿಕಾದ ಬೀದಿಗಳಲ್ಲಿ ಅಡ್ಡಾಡಿದ್ರು ಸ್ವಾಮೀಜಿ ಇಂಥ ಸ್ವಾಮೀಜಿ ಚಿಕಾಗೋದಲ್ಲಿ ಅವತ್ತು ರಾಜೋ ರಾಜರಂತೆ ಅವರನ್ನು ಆಹ್ವಾನಿಸಿ ಅವರನ್ನು ಸೇವಿಸೋದಕ್ಕೆ ಸಿದ್ಧವಾಗಿದ್ರು ಅಮೆರಿಕಾದವರು ಒಬ್ಬಳ ತಾಯಿ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಳ್ಳೆಯ ಊಟ ಮಾಡಿಸಿ ಅವ್ರನ್ನ ಮಹಡಿಯ ಮೇಲೆ ಮಲಗಿಸಿದ್ರಂತೆ ಹಂಸತೋಲಿಕ ಕಲ್ಪದಂಥ ಒಂದು ಒಳ್ಳೆಯ ಹಾಸಿಗೆ ಮೆತ್ತನೆ ಹಾಸಿಗೆ ಮೃದುವಾದ ಹಾಸಿಗೆ ತಲೆದಿಂಬನ್ನು ಕೊಟ್ಟು ಸ್ವಾಮೀಜಿ ಮಲ್ಕೊಳ್ತಾರೆ ಅಂತ ಕೆಳಗಡೆ ಹೋದರೆ ಸ್ವಲ್ಪ ಹೊತ್ತಿನಲ್ಲಿ ಯಾಕೋ ಅನುಮಾನ ಬಂದು ಸ್ವಲ್ಪ ಶಬ್ದ ಆಗ್ತಾ ಇತ್ತು ಲೈಟ್ ಆರಿಸಿರಲಿಲ್ಲ ಹೋಗಿ ಮೇಲ್ಗಡೆ ಹೋಗಿ ನೋಡಿದರೆ ಸ್ವಾಮೀಜಿ ಹಾಸಿಗೆ ಮೇಲೆ ಇರಲಿಲ್ಲ ನೆಲದ ಮೇಲೆ ಮಲಗಿ ಕಣ್ಣೀರಿಡ್ತಿದ್ರಂತೆ ಆಕೆಗೇನೋ ಅನ್ನಿಸ್ತು ಕೆಟ್ಟ ಅನ್ನಿಸ್ತು ಸ್ವಾಮೀಜಿಗೆ ನಮ್ಮಿಂದ ಏನಾದರೂ ಅಪಚಾರ ಆಯಿತಾ ಸ್ವಾಮೀಜಿ ನಾವೇನಾದರೂ ತಪ್ಪು ಮಾಡಿದ್ವಾ ನಿಮ್ಮ ಆತಿಥ್ಯದಲ್ಲಿ ಏನಾದರೂ ದೋಷ ಆಯಿತಾ ಅಂತ ಆಕೆ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ಇಲ್ಲಮ್ಮ ತಾಯಿ ಖಂಡಿತ ಇಲ್ಲ ಯಾವುದೋ ದೇಶದಿಂದ ಬಂದಂಥ ನನ್ನನ್ನು ಸ್ವಂತ ಮಗನಂತೆ ನೀನು ನೋಡ್ಕೊಳ್ತಾ ಇದ್ದೀಯಾ ಊಟ ಹಾಕಿದೀಯಾ ನಿನಗೆ ನಾನು ಸದಾ ಕೃತಜ್ಞ ಆದರೆ ನಾನು ಯಾಕೆ ಕಣ್ಣೀರು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನನಗೆ ಎಲ್ಲವೂ ಸಿಕ್ಕಿದೆ ಹೆಸರು ಕೀರ್ತಿ ಹಣ ಊಟ ಸೌಕರ್ಯ ಇಂಥ ಮೆತ್ತನೆಯ ಹಾಸಿಗೆ ಆತಿಥ್ಯ ಎಲ್ಲವೂ ಸಿಕ್ಕಿದೆ ಆದರೆ ಇದೇ ಸಮಯದಲ್ಲಿ ನನ್ನ ಊರಿನಲ್ಲಿ ಎಷ್ಟೋ ಜನ ಮಕ್ಕಳು ಹಸಿವಿನಿಂದ ನರಳುತ್ತಾ ಕಣ್ಣೀರಿಡ್ತಿದ್ದಾರೆ ಎಷ್ಟೋ ಜನ ತಾಯಂದರು ತಮ್ಮ ಮಕ್ಕಳಿಗೆ ಹಾಲು ಉಡಿಸಲಿಕ್ಕೆ ಎದೆಯಲ್ಲಿ ಹಾಲಿಲ್ಲದೆ ಸಂಕಟ ಪಡ್ತಾ ಇದ್ದಾರೆ ಅವರೆಲ್ಲರ ನೋವು ದುಃಖ ನನಗೆ ಜ್ಞಾಪಕಾಗಿ ಈ ಮಣ್ಣಿನಲ್ಲಿ ನಾನು ಇಂಥ ಮೃದುವಾದ ಹಾಸಿಗೆ ಮೇಲೆ ಮಲ್ಗೋದಿಕ್ಕಾದರೂ ಹೇಗೆ ಸಾಧ್ಯ ನನ್ನ ದೇಶದ ಜನರಿಗೆ ಎಲ್ಲಿಯವರೆಗೂ ಒಪ್ಪತ್ತಿನ ಊಟ ಸಿಗೋದಿಲ್ವೋ ಅಲ್ಲಿವರೆಗೂ ನನ್ನ ಹಾಸಿಗೆ ಮೇಲೆ ಮಲಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರನ್ನು ನೆನೆಸ್ಕೊಂಡು ಕಣ್ಣೀರಿಡ್ತಿರ್ತಾರೆ ಸ್ನೇಹಿತರೆ ಕಷ್ಟದಲ್ಲಿ ಎಲ್ಲರೂ ಜ್ಞಾಪಕ ಆಗ್ತಾರೆ ಸುಖದಲ್ಲಿ ಜ್ಞಾಪಕ ಆಗೋದು ಬಹಳ ಕಷ್ಟ ಸ್ವಾಮೀಜಿ ಅಮೇರಿಕಾದಲ್ಲಿ ಯಾವೊಬ್ಬ ಭಾರತೀಯನಿಗೂ ಸಿಗದೇ ಇರತಕ್ಕಂಥ ಗೌರವ ಆಧಾರಗಳನ್ನು ಪಡ್ಕೊಂಡ ಮೇಲೂ ಈ ದೇಶದ ಬಡವನ ಬಗ್ಗೆ ಯೋಚನೆ ಮಾಡಿ ಕಣ್ಣೀರಿಟ್ರಲ್ಲ ಅದಕ್ಕೆ ಸ್ವಾಮೀಜಿ ಹೀರೋ ಅಂತ ಕರೆಸ್ಕೊಳ್ತಾರೆ ಯಾರನ್ನು ಹೀರೋ ಅಂತ ಕರಿಬೇಕಂದ್ರೆ ಯಾರು ದೇಶಕ್ಕೋಸ್ಕರ ಮರಗುತ್ತಾನೋ ಯಾರು ದೇಶಕ್ಕೋಸ್ಕರ ಕಣ್ಣೀರಿಡ್ತಾನೋ ಯಾರು ದೇಶಕ್ಕೋಸ್ಕರ ತನ್ನ ಜೀವನವನ್ನು ಸಮರ್ಪಿಸ್ತಾನೋ ಯಾರು ದೇಶಕ್ಕೋಸ್ಕರ ತನ್ನ ಸಮಯವನ್ನು ಮೀಸಲಿಡ್ತಾನೋ ಅಂಥವನನ್ನು ಹೀರೋ ಅಂತ ಕರೀಬೇಕಾಗತ್ತೆ ಈ ಒಂದು ಪಾಠವನ್ನು ನಮ್ಮ ಜನಾಂಗಕ್ಕೆ ಯುವ ಜನಾಂಗಕ್ಕೆ ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ ನಾವು ಸಾರ್ವತ್ರಿಕವಾಗಿ ವ್ಯಾಪಕವಾಗಿ ಒಂದು ವರ್ಷ ಬೋಧನೆ ಮಾಡಿದರೆ ಸಾಕು ಒಂದೇ ಒಂದು ವರ್ಷ ಬೋಧನೆ ಮಾಡಿದರೆ ಸಾಕು ದೇಶದ ಭವಿಷ್ಯ ಬದಲಾಗುತ್ತೆ ಇದನ್ನು ನಾವು ಮೌಲ್ಯ ಶಿಕ್ಷಣ ಅಂತ ಕರಿತೀವಿ ರಾಮಕೃಷ್ಣ ಆಶ್ರಮ ಪ್ರಧಾನವಾಗಿ ಮಾಡ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನೀವು ಗಮನಿಸಿರಬೇಕು ಪುಸ್ತಕಾಲಯದಲ್ಲಿ ಹೋಗಿ ನೋಡಿ ಒಂದು ನಾಲ್ಕೈದು ಪುಸ್ತಕಗಳಿವೆ ಸುಬೋಧನ ಸಾಹಸ ನಾನು ಹೇಗಿರಬೇಕು ದಾರಿದೀಪ ಅಂತಕ್ಕಂಥ ಅರುಣೋದಯ ಅಂತಕ್ಕಂಥ ನಾಲ್ಕು ಪುಸ್ತಕ ಇದೆ ಅದೆಲ್ಲ ಟೆಕ್ಸ್ಟ್ ಬುಕ್ಗಳು ಆ ಟೆಕ್ಸ್ಟ್ ಬುಕ್ಗಳ ಪ್ರತಿಯೊಂದು ಪಾಠವೂ ಕೂಡ ಮಗು ಹೇಗೆ ಬೆಳಿಬೇಕು ಅಂತ ಬಹಳ ಆಳವಾಗಿ ಕುಲಂಕುಷವಾಗಿ ಚಿಂತಿಸಿ ಬರೆದಿರ್ತಕ್ಕಂಥ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿ ಬಂದಿದೆ ಆಶ್ರಮದ ಬುಕ್ ಮಳಿಗೆಗಳಲ್ಲಿರ್ತಕ್ಕಂಥ ಯಾವುದೇ ಪುಸ್ತಕವನ್ನು ನೀವು ತೆಗೆದು ನೋಡಿ ಎಲ್ಲ ಪುಸ್ತಕಗಳು ಹೇಗೆ ಬದುಕಬೇಕು ಅನ್ನುವಂಥ ಮೌಲ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದೇ ಆಗಿದೆ ಆ ಪುಸ್ತಕಗಳ ಬೆಲೆ ನೀವು ನೋಡಬೇಕು ಸ್ನೇಹಿತರೆ ಸಪ್ನ ಪುಸ್ತಕಾಲಯ ಅಥವಾ ಬೇರೆ ಬೇರೆ ಪುಸ್ತಕ ಮಳಿಗೆಗಳಿಗೆ ನೀವು ಹೋಗಿ ನೋಡಿದ್ರೆ ಪುಸ್ತಕದ ಬೆಲೆ ಏನಿದೆ ಗೊತ್ತಿರುತ್ತೆ ನೀವು ನೋಡಿರ್ತೀರ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮ್ಮ ಟೆಕ್ಸ್ಟ್ ಬುಕ್ಗಳ ಬೆಲೆ ನಿಮ್ಗೆ ಗೊತ್ತಿದೆ ಒಂದು ಪುಸ್ತಕ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಇಲ್ಲ ಆಶ್ರಮದಲ್ಲಿ ನೂರ ಎಂಬತ್ತು ಪುಟಗಳ ಒಂದು ಪುಸ್ತಕ ಇದೆ ಸ್ಫೂರ್ತಿ ಅಂತ ಅದರ ಬೆಲೆ ಎಷ್ಟು ಗೊತ್ತೇನು ನೀವು ಜೆರಾಕ್ಸ್ ಮಾಡಿಸಿದರೆ ಅದರ ಬೆಲೆ ಅರವತ್ತು ರೂಪಾಯಿ ಆಗುತ್ತೆ ಅದರ ಬೆಲೆ ಇಪ್ಪತ್ತೈದು ರೂಪಾಯಿ ಈ ರೀತಿಯ ನೂರು ಪುಸ್ತಕಗಳನ್ನು ಆಶ್ರಮದ ನಾನು ಐವತ್ತು ರೂಪಾಯಿ ಒಳಗಡೆ ಇರ್ತಕ್ಕಂಥ ಪುಸ್ತಕಗಳನ್ನು ಪಟ್ಟಿ ಮಾಡಬಲ್ಲೆ ಯಾಕೆ ಅದನ್ನು ಮಾಡ್ತಿದ್ದಾರೆ ಆಶ್ರಮ ಯಾಕೆ ಇದನ್ನು ಮಾಡ್ತಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಮೌಲ್ಯ ಶಿಕ್ಷಣವನ್ನು ವೃದ್ಧಿ ಮಾಡೋ ಸಲುವಾಗಿ ಯುವಕರಿಗೆ ಸರಿಯಾದಂಥ ದಾರಿ ತೋರಿಸೋ ಸಲುವಾಗಿ ಈ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಕೆಲವೇ ಜನ ಸ್ನೇಹಿತರು ಕೂತ್ಕೊಂಡು ಆಲೋಚನೆ ಮಾಡಿದ್ವಿ ಬಹುಶಃ ನೀವು ತುಂಬ ಜನ ಯೋಚನೆ ಮಾಡಿರ್ತೀರಾ ಕೆಲಸನೂ ಮಾಡ್ತಾ ಇರಬಹುದು ಮೊದಲು ಬರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ಮಿದುಳಿಗೆ ಅಂತ ಹೇಳಿದ್ರೆ ದುಡ್ಡೆಲ್ಲಿಂದ ಬರುತ್ತೆ ಸಾರ್ ಅಂತ ನಮಗೇನೋ ಮಾಡಬೇಕು ಅಂತ ಆಸೆ ಇದೆ ಸರ್ ದುಡ್ಡೆಲ್ಲಿಂದ ಬರುತ್ತೆ ಅಂತ ಸ್ನೇಹಿತರೆ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ ನಾನು ತುಂಬ ನಂಬುವಂಥ ಮಾತು ನಾನು ಅದನ್ನು ನಂಬಿದ್ದೀನಿ ಬಹಳ ನಂಬಿದ್ದೀನಿ ಯಾಕೆಂದರೆ ನನಗೆ ಅನುಭವ ಆಗಿದೆ ಸ್ವಾಮೀಜಿ ಹೇಳ್ತಾರೆ ನಿಮ್ಮಲ್ಲಿ ಉದ್ದೇಶ ಶುದ್ಧಿ ಇದ್ದರೆ ನಿಮ್ಮ ಮನಸ್ಸು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ನೀವು ಮಾಡಬೇಕಾದಂತ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕೆಲಸ ಪವಿತ್ರವಾದ ಭಾವನೆಗಳಿಂದ ಕೂಡಿದರೆ ಸಹಾಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆ ಸಹಾಯ ಅನ್ನೋದರಲ್ಲಿ ಹಣ ಒಂದು 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 ಅಂಶ ಮಾತ್ರ ಆಗಬೇಕಾಗಿರೋದೇನು ಗೊತ್ತೇನು ಕೆಲಸ ಮಾಡಬೇಕು ಅಂತಕ್ಕಂಥ ಭಾವನೆ ಇಚ್ಛಾಶಕ್ತಿ ಸಂಕಲ್ಪ ನಿಮ್ಮಲ್ಲಿ ದೃಢವಾದರೆ ನಿಮಗೇನು ಬೇಕೋ ಸಹಾಯ ಅದಾಗ ಅದೇ ಹುಡ್ಕೊಂಬರುತ್ತೆ ಇವತ್ತಿನವರೆಗೂ ನನ್ನ ಮತ್ತು ನನ್ನ ಸ್ನೇಹಿತರ ಅಕೌಂಟಿನಲ್ಲಿ ನೀವು ಐದುನೂರು ರೂಪಾಯಿಗಿಂತ ಜಾಸ್ತಿ ಹಣ ನೋಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಕೆಲಸ ಶುರು ಮಾಡಿದಾಗ ಐದುನೂರು ರೂಪಾಯಿಗಿಂತ ಹೆಚ್ಚಿನ ಹಣ ನೋಡಲಿಕ್ಕೆ ನಿಮ್ಗೆ ಸಾಧ್ಯ ಆಗಲ್ಲ ನಾನು ನಮ್ಮ ಎಲ್ಲ ಸ್ನೇಹಿತರದ್ದು ಅಕೌಂಟ್ ಬೇಕೇ ನಿಮ್ಗೆ ತೋರಿಸ್ಬಿಡ್ತೀನಿ ಆದರೆ ಇವತ್ತಿಗೆ ನಾಲ್ಕು ವರ್ಷಗಳಿಂದ ಆರಂಭವಾದಂಥ ಕೆಲಸ ಇವತ್ತಿಗೆ ವಿದ್ಯಾರ್ಥಿಗಾಗಿ ಅನ್ನೋ ಪುಸ್ತಕ ನೀವೆಲ್ಲರೂ ನೋಡಿರ್ತೀರ ಸ್ವಾಮಿ ಪುರುಷೋತ್ತಮಾನದ್ದು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬಹಳ ಮೌಲ್ಯಯುತವಾದಂಥ ಪುಸ್ತಕ ಆ ಪುಸ್ತಕವನ್ನು ಅರವತ್ತೈದು ಸಾವಿರ ಕ್ಷಮಿಸಿ ಮೂರು ಸಾವಿರ ಪುಸ್ತಕಗಳನ್ನು ಶಾಲೆಗೆ ತಲುಪಿಸಿ ಫ್ರೀ ಹಂಚಿದ್ದಲ್ಲ ಯಾರನ್ನೊಬ್ರನ್ನ ಮಾತನಾಡಿಸಿ ಸರ್ ಹತ್ತು ಸರ್ ಬುಕ್ ಕೊಡಿ ಸರ್ ಅನ್ಬಿಟ್ಟು ಶ್ರೀಮಂತ ದುಡ್ಡು ತೊಗೊಂಡ್ಬಂದು ಮಕ್ಕಳಿಗೆ ಫ್ರೀಯಾಗಿ ಹಂಚಿ ಆ ಮಕ್ಕಳನ್ನು ಓದದೆ ಎಲ್ಲೋ ಪುಸ್ತಕದ ಅಡಿಯಲ್ಲಿ ಇಟ್ಕೊಂಡು ಅಥವಾ ಡಸ್ಟ್ಬಿನ್ಗೆ ಹಾಕಿ ಹಾಗೆ ವೇಸ್ಟ್ ಮಾಡಿದ್ದಲ್ಲ ಆ ಪುಸ್ತಕದ ಮೇಲೆ ಒಂದು ಕ್ವಶನ್ ಪೇಪರ್ ತಯಾರು ಮಾಡಿ ನೂರು ಅಂಕಗಳ ಕ್ವಶನ್ ಪೇಪರನ್ನು ಆ ಮಕ್ಕಳಿಗೆ ಆ ಬುಕ್ಕನ್ನು ಕೊಂಡುಕೊಳ್ಳೋ ಥರ ಮಾಡಿ ಐವತ್ತು ರೂಪಾಯಿ ಶುಲ್ಕ ಇಟ್ಟು ಫ್ರೀ ಕೊಟ್ಟಿದ್ದಲ್ಲ ಐವತ್ತು ರೂಪಾಯಿ ಶುಲ್ಕ ಇಟ್ಟು ಆ ಮಕ್ಕಳ ಹತ್ರ ಐವತ್ತು ರೂಪಾಯಿ ತೊಗೊಂಡು ಪುಸ್ತಕವನ್ನು ಕೊಟ್ಟು ಆ ಪುಸ್ತಕವನ್ನು ಅವ್ರ ಕೈಲಿ ಹದಿನೈದು ದಿನ ಓದಿಸಿ ಕ್ವೆಶ್ಚನ್ ಪೇಪರ್ ಕೊಟ್ಟು ಆನ್ಸರ್ ಬರೆಸಿ ಪ್ರತಿ ಮಗುವಿಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಇರತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಅರವತ್ತ್ಮೂರು ಸಾವಿರ ಮಕ್ಕಳಿಗೂ ಗೆದ್ದಂಥ ಮಕ್ಕಳಿಗೆ ಒಂದು ತರಗತಿಗೆ ನಾಲ್ಕು ನಾಲ್ಕು ಮಕ್ಕಳ ಥರ ಗೆದ್ದಂಥ ಮಕ್ಕಳಿಗೆ ಮಹಾಪುರುಷರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಇದುವರೆಗೂ ಕೊಡಲಾಗಿದೆ ಅರವತ್ತ್ಮೂರು ಸಾವಿರ ನನ್ನ ಹತ್ರನೂ ಏನೂ ಇರಲಿಲ್ಲಪ್ಪ ದುಡ್ಡು ಇರಲಿಲ್ಲ ಜನನೂ ಇರಲಿಲ್ಲ ನೀವು ಅಂದ್ಕೊಂಡಂಥ ಏನೂ ಇರಲಿಲ್ಲ ಸರ್ ನಿಮ್ಮ ಅಪ್ಪ ತುಂಬ ಶ್ರೀಮಂತರಾಗಿರ್ಬೇಕು ಬಿಡಿ ಸರ್ ಅದು ಇಲ್ಲ ನಮ್ಮ ಅಪ್ಪಅಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಅರವತ್ತ್ಮೂರು ಸಾವಿರ ಮಕ್ಕಳಿಗೆ ನಾವು ಎಕ್ಸಾಮ್ ಮಾಡಿಸಿದ್ವಿ ದಿವ್ಯತರರ ಕೃಪೆಯಿಂದ ಇದಿಷ್ಟು ಮಾತ್ರ ಮಾಡಿದ್ದಲ್ಲ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಖಂಡಿತ ಅಲ್ಲ ಮಾಡಬೇಕಾದಂಥ ಸಾಧನೆ ತುಂಬ ಇದೆ ನೀವೆಲ್ಲ ಯುವಕರಾಗಿರೋದ್ರಿಂದ ಈಗ ಪ್ರಪಂಚವನ್ನು ನೋಡ್ತಿರೋದ್ರಿಂದ ನಿಮ್ಮಲ್ಲಿ ಯಾರೋ ಒಂದು ನಾಲ್ಕು ಜನ ಈ ರೀತಿಯ ಕೆಲಸವನ್ನು ಮಾಡ್ಬೋದು ಅನ್ನುವಂಥ ಆಸೆಯಿಂದ ಈ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ವರ್ಷ ನೂರು ಮಕ್ಕಳಿಗೆ ಶಿಬಿರ ಮಾಡಬೇಕು ಅನ್ನೋದು ನಮ್ಮ ಆಸೆ ನಾನು ಆಶ್ರಮದಲ್ಲಿ ಓದಿದ್ದರಿಂದ ಆಶ್ರಮದ ಲೈಫ್ ಸ್ಟೈಲನ್ನು ನಾನು ಒಂದು ವರ್ಷ ಅನುಭವಿಸಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಹೇಳೋದ್ರಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ಮಲ್ಗೋವರೆಗೂ ಹೇಗೆ ಒಬ್ಬ ಮನುಷ್ಯ ಅಂತ ಆಶ್ರಮದಲ್ಲಿ ನೀವು ನೋಡಬೇಕು ಬಹುಶಃ ಭಾಳ ಜನ ಅಂದ್ಕೊಂಡಿರ್ಬೋದು ಆಶ್ರಮಕ್ಕೆ ನಮ್ಮನ್ನೆಲ್ಲ ಸೇರಿಸ್ತಾರಾ ಸರ್ ಅಂತ ನಾನು ಪಿ ಯು ಸಿ ಓದಬೇಕಾದ್ರೆ ಹಾಗೆ ಅಂದ್ಕೊಂಡಿದ್ದೆ ಆಶ್ರಮಕ್ಕೆ ನಮ್ಮಂಥವ್ರಿಗೆಲ್ಲ ಪ್ರವೇಶ ಇದೆಯಾ ಅಂತ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ನೆನೆ ನನ್ನ ಗಂಟ್ಲು ಹಾಳಾಗಿದೆ ಅಂತ ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಏನೋ ಕೆಲಸದ ಮೇಲೆ ಹೋಗಿದ್ದೆ ನಾಳೆ ಭಾಷಣ ಇದೆ ಹೇಗೋ ಭಾಷಣ ಮಾಡ್ತೀಯಾ ಅಂತ ಸ್ವಾಮೀಜಿ ಕೇಳಿದ್ರು ಸ್ವಾಮೀಜಿ ನೋಡ್ಕೊಳ್ತಾರೆ ಬಿಡಿ ದಿವ್ಯಾ ಅಂತ ಹೇಳಿದೆ ಹೋಗಬೇಕಾದ್ರೆ ಟ್ರೈನಿಗೆ ಸ್ವತಃ ಸ್ವಾಮೀಜಿ ತಮಗೆ ಯಾರೋ ಕೊಟ್ಟಿದ್ದಂಥ ಒಂದು ಹೊಸ ಫ್ಲಾಸ್ಕನ್ನು ತೆಗೆದು ಅದಕ್ಕೆ ಅವರೇ ಬಿಸಿನೀರು ಕಾಯಿಸಿ ಹಾಕಿ ನಂಗೆ ಕೊಟ್ಟು ಕಳಿಸಿದರು ನಾನೊಬ್ಬ ಏನೋ ಸ್ಪೆಷಲ್ ಪರ್ಸನ್ ವಿಶೇಷ ವ್ಯಕ್ತಿ ಅಂತ ಖಂಡಿತ ಅಲ್ಲ ನಾನು ದಿವ್ಯತ್ರೇಯರ ಕೆಲಸವನ್ನು ಮಾಡ್ತಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಕಾರಣಕ್ಕೆ ಸ್ನೇಹಿತರೆ ನೀವು ಆಶ್ರಮದ ವಲಯಕ್ಕೆ ಬರಬೇಕು ಅಂತೇಳಿದ್ರೆ ನಿಮ್ಮ ಎಲಿಜಿಬಿಲಿಟಿ ಅರ್ಹತೆ ಏನು ಅಂತ ಕೇಳಿದ್ರೆ ನಿಮ್ಮಪ್ಪ ಶ್ರೀಮಂತರಾಗಿರಬೇಕು ಅಂತಿಲ್ಲ ನೀವು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರಬೇಕು ಅಂತಿಲ್ಲ ಅಥವಾ ಬೇರೆ ಏನೂ ಅಲ್ಲ ಬದಲಾಗಿ ನೀವು ಪ್ರಾಮಾಣಿಕರಾಗಿದ್ದರೆ ಸಾಕು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಹಂಬಲ ನಿಮ್ಮಲ್ಲಿದ್ದರೆ ಸಾಕು ದಯಮಾಡಿ ಆಶ್ರಮಕ್ಕೆ ಬನ್ನಿ ಇಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಜೀವನ ಶೈಲಿ ಹೇಗಿರುತ್ತೆ ಭಾಳ ಜನ ಅಂದ್ಕೊಳ್ತಾರೆ ಸರ್ ಆಶ್ರಮಕ್ಕೆ ಪೇರೆಂಟ್ಸ್ ವಿಶೇಷವಾಗಿ ಆಶ್ರಮಕ್ಕೆ ಕಳಿಸಲ್ಲ ಸರ್ ನಮ್ಮ ಮಕ್ಕಳನ್ನು ಯಾಕೆಂದರೆ ಸನ್ಯಾಸಿ ಆಗಿಬಿಡ್ತಾನೆ ಬಹಳ ದೊಡ್ಡ ತಪ್ಪು ಕಲ್ಪನೆ ಬಹಳ ದೊಡ್ಡ ಮಕ್ಕಳಿಗೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಪೇರೆಂಟ್ಸು ಆಶ್ರಮಕ್ಕೆ ಹೋದರೆ ಯಾರೂ ಸನ್ಯಾಸಿ ಆಗಿಬಿಡಲ್ಲ ಹಾಗೆ ಆಗೋ ಆಗಿದ್ದರೆ ಆಶ್ರಮದಿಂದ ಮಂತ್ರ ದೀಕ್ಷೆ ತಗೊಳ್ತಕ್ಕಂಥ ಲಕ್ಷಾಂತರ ಜನ ವರ್ಷಕ್ಕೆ ಲಕ್ಷಾಂತರ ಜನ ಮಂತ್ರ ದೀಕ್ಷೆ ತಗೊಳ್ತಾರೆ ಆಶ್ರಮದ ಅನುಯಾಯಿಯಾಗಿ ಭಕ್ತರಾಗಿ ಅವರೆಲ್ಲರೂ ಸನ್ಯಾಸಿಗಳಾಗ್ಬಿಡಬೇಕಿತ್ತು ಸನ್ಯಾಸ ಅಷ್ಟು ಸುಲಭವಲ್ಲ ಮನುಷ್ಯ ಮಾತ್ರರಿಗೆ ಒದಗುವಂಥ ಅರ್ಹತೆ ಅಲ್ಲ ಕೆಲವೇ ಕೆಲವು ಸಮಾಜದ ಕ್ರೀಮಿ ಲೇಯರ್ ಕೆನೆ ಪದರ ಅಂತ ಏನು ಹೇಳ್ಬೋದು ಶ್ರೇಷ್ಠರಲ್ಲಿ ಶ್ರೇಷ್ಠರಾದಂಥ ಮನುಷ್ಯರಿಗೆ ಮಾತ್ರ ದಕ್ಕಬಲ್ಲಂಥ ಅಧಿಕಾರ ಅರ್ಹತೆ ಶಕ್ತಿ ಮಾತ್ರ ಹೀಗಾಗಿ ನಾವೆಲ್ಲರೂ ಸನ್ಯಾಸಿಗಳಾಗ್ಬಿಡ್ತೀವಿ ನಮ್ಮ ಮಕ್ಕಳಲ್ಲೂ ಸನ್ಯಾಸಿಗಳಾಗ್ಬಿಡ್ತಾರೆ ಅನ್ನೋ ಭ್ರಮೆ ಖಂಡಿತ ಬೇಡ ಒಂದು ವೇಳೆ ಹಾಗೆ ಸನ್ಯಾಸಿ ಆಗಿಬಿಟ್ಟರೆ ಸ್ವಾಮೀಜಿ ಹೇಳ್ತಾರೆ ನಿಮ್ಮ ಹನ್ನೆರಡು ತಲೆಮಾರಿಗೆ ಮೋಕ್ಷ ಸಿಕ್ಕಿಬಿಡುತ್ತೆ ಅಂತ ಅಂತ ಪುಣ್ಯದ ಕಾರ್ಯ ಅಂತ ಹೀಗಾಗಿ ಆಶ್ರಮಕ್ಕೆ ಬರೋದ್ರಿಂದ ದಯಮಾಡಿ ವಂಚಿತರಾಗ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಆಶ್ರಮದಲ್ಲಿ ಓದಿದ್ದರ ಕಾರಣದಿಂದ ಆಶ್ರಮದ ಸಹವಾಸದಿಂದಾಗಿ ಇವತ್ತು ನಾವು ಅರವತ್ಮೂರು ಸಾವಿರ ಮಕ್ಕಳಿಗೆ ಪರೀಕ್ಷೆ ಮಾಡಿದ್ದಷ್ಟೇ ಅಲ್ಲದೆ ವರ್ಷಕ್ಕೆ ನೂರು ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ತಿಂಗಳಲ್ಲಿ ಈ ತಿಂಗಳ ಆರಂಭದಲ್ಲಿ ನಾವು ಪುಸ್ತಕ ವ್ಯಾಪಾರವನ್ನು ಆರಂಭ ಮಾಡಿದ್ವಿ ಸಂಸ್ಥೆಯನ್ನ ಸ್ವಾವಲಂಬಿ ಮಾಡಬೇಕು ಅಂತ ರಾಮಕೃಷ್ಣ ಆಶ್ರಮದ ಪುಸ್ತಕಗಳನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಸ್ವಾಮೀಜಿ ಈ ಕೆಲಸ ನಮ್ಗೆ ಹೇಳಿದಾಗ ನಾವು ಹೇಳಿದ್ವಿ ಸ್ವಾಮೀಜಿ ಪೆಟ್ರೋಲ್ ಖರ್ಚಿಗೂ ಆಗಲ್ಲ ಈ ಕೆಲಸ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಆದರೆ ಸ್ವಾಮೀಜಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕೆಲಸ ಮಾಡೋಣ ಒಂದಷ್ಟು ಸಾಲವಾದರೂ ಪರವಾಗಿಲ್ಲ ಅಂತ ಶುರು ಮಾಡಿದ್ವಿ ನೀವು ನಂಬ್ತಿರೋ ಬಿಡ್ತಿರೋ ಹನ್ನೆರಡು ಶಾಲೆಗೆ ನಾವು ಹೋಗಿರೋದಷ್ಟೇ ಒಂದು ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕಗಳು ಮಕ್ಕಳು ಕೊಂಡ್ಕೊಂಡಿದ್ದಾರೆ ಅವ್ರು ಕೊಟ್ಟಂಥ ನೋಟುಗಳನ್ನು ನೀವು ನೋಡಬೇಕಿತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳು ಮುದುರಿ ಮುದುರಿ ಮಡಿಸಿ ಎಲ್ಲೋ ಜೇಬಲ್ಲಿ ಇಟ್ಕೊಂಡಿದ್ದಂಥ ದುಡ್ಡನ್ನು ತಂದುಕೊಟ್ರು ಮಕ್ಕಳು ಒಂದು ಲಕ್ಷ ರೂಪಾಯಿನ ಸಾಹಿತ್ಯ ಅಂದರೆ ಒಂದು ಲಕ್ಷ ರೂಪಾಯಿ ಅಂದರೆ ಆಶ್ರಮದನ್ನ ಕಂಪೇರ್ ಮಾಡಿದ್ರೆ ನೀವು ಹತ್ತು ಲಕ್ಷ ರೂಪಾಯಿ ಲೆಕ್ಕ ಆ ಅಮೌಂಟಿಗೆ ಕಂಪೇರ್ ಮಾಡೋದಾದರೆ ಅಷ್ಟು ಪುಸ್ತಕಗಳು ಮಕ್ಕಳ ಕೈ ಸೇರಿದಾವೆ ನಾವು ದಿನನಿತ್ಯ ಬೈತೀವಲ್ಲ ಮಕ್ಕಳು ಗಾಂಜಾ ಸೇದಿ ಹಾಳಾಗ್ತಿದ್ದಾರೆ ಮಕ್ಕಳು ಸಿನಿಮಾ ನೋಡಿ ಹಾಳಾಗ್ತಾ ಇದ್ದಾರೆ ಮಕ್ಕಳು ಅದನ್ನು ಮಾಡಿ ಹಾಳಾಗ್ತಾ ಇದ್ದಾರೆ ಮೊಬೈಲ್ ನೋಡಿ ಹಾಳಾಗ್ತಿದ್ದಾರೆ ಇಂಟರ್ನೆಟ್ ನೋಡಿ ಹಾಳಾಗ್ತಿದ್ದಾರೆ ಇದೆಲ್ಲ ಬರೀ ಬರೀ ಬ್ಲೇಮ್ ಮಾಡೋ ಕೆಲಸ ಅಂತ ಹೇಳಿದ್ರೆ ಬಯೋ ಕೆಲಸ ಅಷ್ಟೇ ನಕಾರಾತ್ಮಕ ಧೋರಣೆ ಸ್ವಾಮೀಜಿಯನ್ನು ಓದ್ಕೊಂಡಿರ್ತಕ್ಕಂಥ ನಾವುಗಳೆಲ್ಲರೂ ಸಕಾರಾತ್ಮಕವಾಗಿ ಪ್ರಯತ್ನ ಪಡಬೇಕು ಅವರು ನೂರು ತಪ್ಪುಗಳನ್ನು ಪ್ರಮೋಟ್ ಮಾಡಿದರೆ ನಾವು ಎರಡು ನೂರು ಸರಿಗಳನ್ನು ಸಮಾಜಕ್ಕೆ ಪ್ರಮೋಟ್ ಮಾಡಬೇಕು ಇಷ್ಟೇ ಕೆಲಸ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಹೇಗೆ ಹೇಳಿದ್ರೆ ಒಂದು ಗೆರೆಯನ್ನು ಮುಟ್ಟದೆ ಅಳಿಸಬೇಕು ಅಂದರೆ ಇರೋ ಒಂದೇ ಒಂದು ದಾರಿ ಪಕ್ಕದಲ್ಲಿ ಅದಕ್ಕಿಂತ ದೊಡ್ಡ ಗೆರೆಯನ್ನು ಎಳೆಯಬೇಕು ಮುಟ್ಟದೆ ಚಿಕ್ಕದು ಮಾಡ್ಬೋದು ಆ ಗೆರೆಯನ್ನು ಸಮಾಜದಲ್ಲಿ ಈಗ ಅದಪ್ಪತನ ಕೊಗ್ತಿರ್ತಕ್ಕಂಥ ಮೌಲ್ಯಗಳನ್ನು ಸರಿದಾರಿಗೆ ತರಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಗೆರೆಯನ್ನು ಎಳೆಯಬೇಕು ಆ ದೊಡ್ಡ ಗೆರೆ ಬೇರೆ ಯಾರೂ ಅಲ್ಲ ಅದು ಸ್ವಾಮಿ ವಿವೇಕಾನಂದ ಈ ದೊಡ್ಡ ಗೆರೆಯನ್ನು ಸಮಾಜದ ಬೋರ್ಡಿನ ಮೇಲೆ ನಾವು ಹಾಕಿದಾಗ ಸಮಾಜದ ಎಲ್ಲ ಅನಿಷ್ಟಗಳು ದೂರವಾಗ್ತವೆ ಇದು ನನ್ನ ಸ್ವಯಂ ಸಿದ್ಧ ನಂಬಿಕೆ ಪುಸ್ತಕದಲ್ಲಿ ಓದ್ಕೊಂಡು ಈ ಮಾತು ನಾನು ಹೇಳ್ತಾ ಇಲ್ಲ ಭಾಷಣ ಮಾಡಬೇಕು ಅಂತ ಖಂಡಿತ ಹೇಳ್ತಾ ಇಲ್ಲ ಸ್ವಯಂ ಅನುಭವದಿಂದ ಕೆಲಸ ಮಾಡಿರ್ತಕ್ಕಂಥ ಆ ಅನುಭವದಿಂದ ನಿಮಗೆ ಹೇಳ್ತಕ್ಕಂಥ ಮಾತೇನೆಂದರೆ ಸ್ವಾಮೀಜಿಯವರ ಚಿಂತನೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಈ ಶಕ್ತಿಯನ್ನು ನಮ್ಮೊಳಗಡೆ ನಾವು ಪ್ರವಹಿಸಿಕೊಂಡು ಆ ನಂತರ ಇನ್ನೊಬ್ಬರಿಗೂ ಆ ಕರೆಂಟ್ ಪಾಸಾಗೋ ಥರ ಮಾಡಿದರೆ ದೇಶದ ಅಭಿವೃದ್ಧಿ ಖಂಡಿತ ಕನಸಲ್ಲ ದೇಶವನ್ನು ಮತ್ತೊಮ್ಮೆ ಜಗದ್ಗುರು ಮಾಡಬಹುದು ವಿಶ್ವಗುರು ಮಾಡಬಹುದು ತನ್ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬಹುದು ಇಷ್ಟು ಹೇಳ್ತಾ ಇನ್ನೂ ಅನೇಕ ವಿಚಾರಗಳನ್ನು ಹೇಳ್ಬೋದು ಆದರೆ ನಾನು ಕೊಟ್ಟಿರ್ತಕ್ಕಂಥ ಸಮಯವನ್ನು ನಾನು ಮುಗಿಸಿದ್ದೀನಿ ಮತ್ತೊಮ್ಮೆ ಸಮಯ ಸಿಕ್ಕಿದರೆ ಪ್ರಶ್ನೋತ್ತರ ಅವಧಿಯಲ್ಲಿ ಸೇರಿಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ದೂರ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪೂಜ್ಯ ಸ್ವಾಮೀಜಿಯವರಿಗೆ ಎಲ್ಲ ಹಿರಿಯ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ಇಷ್ಟೊತ್ತು ಪ್ರೀತಿಯಿಂದ ಕೇಳಿದಂಥ ಎಲ್ಲ ನನ್ನ ಮಿತ್ರರಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ದಯವಿಟ್ಟು ನನ್ನ ನಂಬರ್ ತೊಗೊಳ್ಳಿ ಹೋಗಬೇಕಾದ್ರೆ ಈ ಕುರಿತಂತೆ ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಯ ಮಾರ್ಗದರ್ಶನಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಹಾಯಕ್ಕೆ ನಾನು ನೀನು ಯಾವಾಗ ಬೇಕಿದ್ರೆ ಮಾತನಾಡ್ಬೋದು ನನ್ನ ನಂಬರ್ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಅಂದೇ ಮಾತು